ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತಃ ಯ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಎಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಸ್ತು ಸತಾಂ ಕರಸ್ತಬಾಸ್ವನ್ನವನೀತಮನ್ಯಾ ವಿಭೀಷಯಂತ್ನನ್ಯಗಮನ್ ಮುಕುಂದಂ ಸ್ವಮೌಲಿಮಾಲಾಚ್ಯುತ ಪುಷ್ಪಪುಂಜೈಃ ಪದಾನಿ ತಸ್ಯೇ ಶಿತುರರ್ಚಯಂತಿ ಕೃಷ್ಣ ಪರಮಾತ್ಮ ಅವನು ತನ್ನ ಬಾಲಲೀಲೆಗಳ ಮೂಲಕ ಅನೇಕರಾದ ಸಜ್ಜನರನ್ನು ಉದ್ಧಾರ ಮಾಡಿದ ಬಗೆಯನ್ನು ರಾಜರು ವರ್ಣನೆ ಮಾಡ್ತಾ ಮೋಕ್ಷವನ್ನೇ ಕೊಡುವಂತಹ ಕೃಷ್ಣ ಒಬ್ಬಳ ಮನೆಗೆ ಹೋದ, ಬೆಣ್ಣೆಯನ್ನು ತಿನ್ನಬೇಕು ಅಂತ ಅನ್ನಿಸಿ ಆ ಬೆಣ್ಣೆಯ ಗಡಿಗೆಯನ್ನು ಹಿಡಿದ. ಆ ಮನೆಯ ಯಜಮಾನಿ ಕೃಷ್ಣ ಬೆಣ್ಣೆ ಹಿಡಿದಿದ್ದು ನೋಡಿಬಿಟ್ಲು. ಕೃಷ್ಣನಿಗೆ ಭಯವೋ ಭಯ, ಏನು ಮಾಡಿಬಿಡ್ತಾರೋ ಏನು ಮಾಡಿಬಿಡ್ತಾರೋ ಅಂತ ಆ ಭಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ. ದೇವರಿಗೆ ಎಲ್ಲಿ ಭಯ, ಎಲ್ಲರನ್ನೂ ಭಯದಲ್ಲಿ ತಾನು ಇಟ್ಟಿದ್ದಾನೆ, ಆದರೆ ಅವನಿಗೆ ಯಾರ ಭಯವೂ ಇಲ್ಲ. ಆದರೂ ದೇವರು ಭಯಗೊಂಡವನಂತೆ ನಟನೆ ಮಾಡಿ ಆ ಬೆಣ್ಣೆ ಗಡಿಗೆಯನ್ನು ಕೈಯಲ್ಲಿ ಹಿಡಿದು ಓಡಿಬಿಟ್ನಂತ. ಓಡುವಾಗ ಆ ಹೆಣ್ಣು ಮಗಳು ನೋಡಿದ್ಲು, ಆ ಗೋಪಿಕಾ ಸ್ತ್ರೀಯು ಕೂಡ ಕೃಷ್ಣನನ್ನು ಅಂಜಿಸ್ತಾ ಹೆದರ್ಸ್ತಾ ಕೃಷ್ಣನನ್ನೇ ಹಿಂಬಾಲಿಸಿ ಓಡ್ತಾ ಇದ್ದಾಳೆ. ಅವಳು ಓಡ್ತಾ ಇದ್ದದ್ದು, ಕೃಷ್ಣ ಮುಂದೆ ಓಡ್ತಿದ್ದು, ಇದೆಲ್ಲ ಹೇಗೆ ವಾದಿರಾಜರು ಇದನ್ನು ಹೇಗೆ ನೋಡ್ತಾರೆ ಅಂದರೆ, ಅವಳು ತಲೆಯಲ್ಲಿ ಮಲ್ಲಿಗೆಯ ಹೂವನ್ನೇನು ಮುಡಿದಿದ್ಲು, ಆ ಹೂವೆಲ್ಲ ಸಡಿಲಾಗಿ ಒಂದೊಂದೇ ಹೂ ಬೀಳ್ತಾ ಇದೆಯಂತೆ. ಅದು ಎಲ್ಲಿ ಬೀಳ್ತಾ ಇದೆ ಅಂದರೆ, ಕೃಷ್ಣನ ಹೆಜ್ಜೆ ಗುರುತು ಎಲ್ಲಿತ್ತೋ ಅಲ್ಲೆಲ್ಲ ಒಂದೊಂದು ಹೂವು ಬೀಳ್ತಾ ಇದೆ. ಇದು ತುಂಬ ಒಳ್ಳೆಯ ಕಥೆ ಇದು.
ಈ ಕಥೆ ಒಳಗೇನು ಕಥೆ ಇಲ್ಲ, ನಮಗೊಂದು ಸಂದೇಶ ಇದೆ. ನೀವು ದೇವರ ಕಡೆ ಮನಸ್ಸಿಟ್ಟು ಏನಾದರೂ ಮಾಡಿ ಅದೆಲ್ಲ ಭಗವಂತನ ಆರಾಧನೆ ಆಗತ್ತೆ. ಇವಳು ಕೃಷ್ಣನ ಪೂಜೆ ಮಾಡಬೇಕು ಅಂತ ಓಡ್ತಿಲ್ಲ, ಕೃಷ್ಣನನ್ನು ಹೆದರಿಸ್ಬೇಕು ಅಂತ ಹೋಗ್ತಿದ್ದಾಳೆ. ಆದರೂ ಕೃಷ್ಣನ ನೋಡ್ತಾ ಹೋಗ್ತಾ ಇದ್ದಾಳೆ, ಕೃಷ್ಣ ಇಟ್ಟ ಹೆಜ್ಜೆಯನ್ನು ನೋಡ್ತಾ ಓಡ್ತಾ ಇದ್ದಾಳೆ. ಅವಳು ಮುಡಿದ ಮಲ್ಲಿಗೆ ಮಗ್ಗು ಅವಳೇನು ತೆಗೆದು ಹಾಕ್ತಿಲ್ಲ, ಅವಳೇನು ಪೂಜೆ ಮಾಡ್ತಿಲ್ಲ. ಕೃಷ್ಣನ ಹಿಡಿಬೇಕು ಅಂತ ಹೊರಟರು ಅದು ಕೃಷ್ಣನ ಪೂಜೆ ಆಯಿತು. ಭಗವಂತ ಅಂತಾನೆ, ನೀವು ಕೈಯಿಂದ ಏನಾದರೂ ಮಾಡಿ ನಂಗೆ ಲೆಕ್ಕಕ್ಕೆ ಬರಲ್ಲ ಅಂತ. ಅವಳು ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ದಾಳೆ, ಕೃಷ್ಣ ನಿಲ್ಲು ಮಾಡ್ತೇನೆ ಅಂತ. ಕೃಷ್ಣ ಅಂದ, ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಲೆಕ್ಕಕ್ಕೆ ಬರಲ್ಲ. ಅವಳು ನನ್ನನ್ನೇ ಜೋರು ಬೈತಿದ್ದಾಳೆ, ಅದು ಲೆಕ್ಕಕ್ಕೆ ಬರಲ್ಲ. ನನ್ನಲ್ಲಿ ಮನಸ್ಸಿಟ್ಟು ಓಡ್ ಬಂದ್ಲಲ್ಲ ಸಾಕು, ಅವಳು ಒಂದೊಂದು ಹೆಜ್ಜೆಗೆ ನಾನು ಪುಣ್ಯವನ್ನು ಕೊಡ್ತೇನೆ, ಅವಳು ಮಾಡಿದ್ದೆಲ್ಲ ನಂಗೆ ಪೂಜೆ ಆಯಿತು ಅಂತಾನೆ. ನಾವೆಷ್ಟೋ ಬಾರಿ ಪೂಜೆ ಅಂತಾನೆ ಕೂತಿರ್ತೀವಿ, ಆದರೆ ಮನಸ್ಸೆಲ್ಲೋ ಚಪ್ಪಲಿ ಅಂಗಡಿಗೆ ಹೋಗಿರುತ್ತೆ, ಇನ್ನೆಲ್ಲೋ ಬಟ್ಟೆ ಅಂಗಡಿಗೆ ಹೋಗಿರುತ್ತೆ, ಕಾಫಿ ಡಿಕಾಕ್ಷನ್ ಹಾಕಿದೀವೋ ಇಲ್ಲೋ ಅಂತ ಮನಸ್ಸು ಹೋಗ್ಬಿಡುತ್ತೆ, ಟೈಮ್ ಹೊತ್ತಾಯಿತು ಅಂತ ಮನಸ್ಸಾಗ್ಬಿಡುತ್ತೆ. ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ ಅದು ಪುಣ್ಯಕರ್ಮ ಅರ್ಥಾತ್ ಪೂಜಾ ಅಂತ ಕರೆಸಿಕೊಳ್ಳುತ್ತೆ. ನಿನ್ನ ಸ್ಮರಣೆ ಇಲ್ಲ ಅಂತಾದರೆ ಅವನು ಏನು ಮಾಡಿದ್ರೂ ಅದು ನನಗೆ ಅವನು ಮಾಡಿರ್ತಕ್ಕಂಥ ದಾನ ಹೋಮ ಯಜ್ಞ ಯಾವುದು ಕೆಲಸಕ್ಕೆ ಬರಲ್ಲ. ಇವಳೇನು ಗೊತ್ತಾ, ಕೃಷ್ಣನ್ ನೋಡ್ತಾ ಇದ್ದಾಳೆ, ಬಾಯಲ್ಲಿ ಕೃಷ್ಣ 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 ಅಂತಿದ್ದಾಳೆ. ಕೃಷ್ಣನಲ್ಲೇ ಮನಸ್ಸಿಟ್ಟು ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ಕೃಷ್ಣನ ಹೆಜ್ಜೆಯನ್ನು ನೋಡ್ತಾ ಕೃಷ್ಣನನ್ನು ಹಿಂಬಾಲಿಸೋದು ಅಂದರೂ ಒಂದೇ, ಧರ್ಮವನ್ನು ಹಿಂಬಾಲಿಸೋದು ಅಂದರೂ ಒಂದೇ. ದೇವರು ಅಂದರೆ ಧರ್ಮ, ಧರ್ಮ ಅಂದರೆ ದೇವರು. ಧರ್ಮ ಅಂದರೆ ಏನು? ಧರ್ಮವೇ ಮೂರ್ತಿಮತ್ತಾಗಿ ಭಗವಂತ ಇದ್ದಾನೆ, ಅವನು ಅಂದರೆ ಧರ್ಮ. ಧರ್ಮ ಅಂದರೆ ದೇವರು. ದೇವರ ಹಿಂದೆ ಹೋಗೋದು ಅಂದರೆ ಧರ್ಮದ ಹಿಂದೆ ಹೋಗೋದು ಅಂತ. ಧರ್ಮದ ಹಿಂದೆ ದೇವರಲ್ಲಿ ಮನಸ್ಸಿಟ್ಟು ಹೋಗಬೇಕು. ನಾವು ಧರ್ಮದ ಹಿಂದೆ ಹೋಗ್ತೀವಿ, ದೇವರಲ್ಲಿ ಮನಸ್ಸಿಲ್ಲ. ಕೆಲವರಿಗೆ ದೇವರಲ್ಲಿ ಮನಸ್ಸಿದೆ ಆದರೆ ಧರ್ಮದಲ್ಲೂ ಇಲ್ಲ, ಅದು ಪ್ರಯೋಜನ. ದೇವರಲ್ಲಿ ಮನಸ್ಸಿರಬೇಕು, ಧರ್ಮದ ದಾರಿ ಹಿಡಿದು ಹೋಗಬೇಕು, ಅಧರ್ಮಕ್ಕೆ ಹೋಗಬಾರ್ದು, ದೇವರಲ್ಲೇ ಮನಸ್ಸಿರಬೇಕು. ಆಗ ನೀವು ಮಾಡಿದ್ದೆಲ್ಲ ನಂಗೆ ಪೂಜೆ ಆಗತ್ತೆ ಅಂತ. ನನ್ನ ಪೂಜೆ ಬಿಟ್ಟು ಇನ್ನೊಂದು ಕರ್ಮವೇ ಇಲ್ಲ ಅಂತ. ಯಾರಿಗೆ ದೇವರಲ್ಲಿ ಮನಸ್ಸಿದೆ ಅವನು ಏನು ಕರ್ಮ ಮಾಡಿದ್ರೂ ಅದಕ್ಕೆಲ್ಲ ನಾನು ಎಸ್ ಸೈನ್ ಹಾಕ್ತಾ ಹೋಗ್ತೀನಿ, ಅವನು ಏನು ಮಾಡಿದ್ರೂ ನಂಗೆ ಸಂತೋಷವೇ ಅಂತ. ಸುಮ್ಮನೆ ಒಂದು ಕತೆ ನಿಮಗೆ ನೆನಪಿಸ್ಬಿಟ್ಟು ಮುಂದೆ ಹೋಗ್ತೇನೆ. ಒಂದು ಒಳ್ಳೆ ಸಾಧನ ದ್ವಾದಸಿ ವ್ಯಾಸರಾಜ ಗುರು ಸಾರ್ವಭೌಮರು ಕೃಷ್ಣನ ಪೂಜೆ ಮಾಡಿದ್ದಾರೆ, ಇನ್ನೇನು ತೀರ್ಥ ಪ್ರಸಾದ ಕೂತ್ಕೋಬೇಕು. ಪುರಂದ್ರದಾಸರು ಬಂದಿಲ್ಲ ಅವ್ರಿಗೆ ಭಾರಿ ಅದು ಯಾಕಂದರೆ ಜನ್ಮ ಜನ್ಮಾಂತರದ ನಂಟು. ಈ ವ್ಯಾಸರಾಜರಿಗೆ ಹಿಂದಿನ ಜನ್ಮದಲ್ಲಿ ಪಾಠ ಹೇಳಿಕೊಟ್ಟವರು ಅದೇ ಪುರಂದ್ರದಾಸರು ನಾರದರಾಗಿ, ಹೀಗಾಗಿ ಅವರು ಗುರುಗಳು. ಹೊಟ್ಟೆ ಒಳಗಿದ್ದಾಗಲೇ ಪಾಠ ಹೇಳ್ಕೊಟ್ಟು ಗುರುಗಳನ್ನ ಯಾರು ಮರಿಲಿಕ್ಕೆ ಸಾಧ್ಯ? ಯಾಕೋ ಗುರುಗಳು ಬರಲಿಲ್ವೇ, ಈ ಜನ್ಮದಲ್ಲೇನೋ ನಾನು ಅವರಿಗೆ ದೀಕ್ಷಾ ಕೊಟ್ಟಿರ್ಬೋದು, ಆದರೆ ಜನ್ಮ ಜನ್ಮಾಂತರದ ಭಗವದ್ದೀಕ್ಷೆಯನ್ನು ಭಗವದ್ಭಕ್ತಿಯನ್ನು ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಕೊಟ್ಟಂಥ ಗುರುಗಳು ಅವರು ಬರಬೇಕು ಅಂತ ಹೇಳಿ ಕಳಿಸಿದ್ರು. ಯಾರೋ ಆಚಾರಗಳು ಹೋಗಿ ಕರೆದ್ರು, ಅದು ದೇವರ ಇಚ್ಛೆ. ಏನು ಗೊತ್ತಾ, ಕೆಲವರು ಮಲಗಿದ್ರೂ ಅದು ದೇವರ ಪೂಜೆ, ನಾವು ಎದ್ರೂ ಪೂಜೆ ಆಗಲ್ಲ. ಪುರಂದ್ರದಾಸರು ಅವ್ರು ಮಲಗಿಬಿಟ್ಟಿದ್ದಾರೆ, ಇವರು ಕರೀಲಿಕ್ಕೆ ಹೋದಾಗ ಇನ್ನೂ ಎದ್ದಿಲ್ಲ ದ್ವಾದಸಿ. ಇವರು ಬಾಗಿಲು ತಟ್ಟಿದ್ರು, ಬಾಗಿಲು ತೆಗೆದ್ರು, ಪುರಂದ್ರದಾಸರು ನೋಡಿ ಶ್ರೀಗಳವರ ಆಜ್ಞೆ ಆಗಿದೆ ಬರಬೇಕಂತೆ. ಎರಡನೇ ಮಾತೇ ಇಲ್ಲ, ಹೇಗಿದ್ರು ಹಾಗೆ ಬಂದೇ ಬಿಟ್ರಂತೆ. ಹೇಳಿ ಹೇಳಿ ತೀರ್ಥ ಪ್ರಸಾದ ಹೊತ್ತಾಯ ಆಯಿತು ಅಂತ ಕೂತೇ ಬಿಟ್ರು, ತೀರ್ಥನ ತೊಗೊಂಡ್ಬಿಟ್ರು. ಈ ಆಚಾರ್ಯಗೆಲ್ಲ ಡೌಟೇ ಬಂತು, ಈ ದಾಸರು ಏನು ಮಾಡೋಕ್ಕೂ ಹೆಸರು ಅಂತ. ಏನು ಬೇಕಾದ್ರೂ ಮಾಡ್ತಾರೆ, ಚೂರು ಮಡಿ ಇಲ್ಲ, ಮೈಲಿಗೆ ಇಲ್ಲ. ಇಂಥವ್ರನ್ನ ಅವ್ರಿಗೆ ಮೊದಲು ತೀರ್ಥ, ಅವ್ರಿಗಿದು ಈ ನಮ್ಮ ಸ್ವಾಮಿಗಳಿಗೂ ಏನು ಈ ಬುದ್ಧಿ ಬಂತು ಹೀಗೆಲ್ಲ ಅನ್ಕೊಳ್ಳೋಕೆ ಶುರು ಮಾಡಿದ್ರು. ಕಡೆಗೆ ಒಬ್ರಿಗೆ ಆಗಲಿಲ್ಲ, ಹೇಳೇ ಬಿಟ್ರು, ಏನು ಸ್ವಾಮಿ ನೀವು ಇಂಥವ್ರನ್ನೆಲ್ಲ ಕರೆಸ್ತೀರಿ, ಅವ್ರು ಸ್ನಾನವೇ ಮಾಡಲಿಲ್ಲ. ಅದಕ್ಕೆ ವ್ಯಾಸರಾಜರು ಅಂದ್ರಂತೆ, ಅವರು ಸ್ನಾನ ಮಾಡಿಲ್ಲ, ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನೀವು ಕಂಪ್ಲೇಂಟ್ ಮಾಡಬೇಡಿ. ನಿಮ್ಗೆ ಅವ್ರ ಬಗ್ಗೆ ತಿಳಿಬೇಕು ಅಂದರೆ ಒಂದಿನ ಪೂರ ಅವ್ರ ಹಿಂದೆ ಇರ್ರಿ.
ಆಗ ನಿಮಗೆ ಅವ್ರ ಯೋಗ್ಯತೆ ಏನು ಪರಿಚಯ ಆಗತ್ತೆ. ನಾನು ಜನ್ಮ ಜನ್ಮಾಂತರದಿಂದ ಅವ್ರ ಹಿಂದೆ ಇದ್ದೀನಿ, ನಂಗೆ ಅವ್ರ ಬಗ್ಗೆ ಗೊತ್ತು. ಒಂದಿನ ಅವ್ರು ಮಾಡಿರ್ತಕ್ಕಂಥ ಚರ್ಯೆಯನ್ನು ನೋಡಿ ನೀವು ಹೇಳಬೇಡಿ ಅಂದಾಗ, ಏನೋ ದೊಡ್ಡವ್ರು ಹೇಳ್ತಾ ಇದ್ದಾರೆ ಅಂತ ಹೋಗಿ ನೋಡಿದ್ರೆ ಇಲ್ಲೆಲ್ಲ ಊಟ ಗಿಟ ಎಲ್ಲ ಮುಗಿದ ಮೇಲೆ ಅವರು ಚಕ್ರತೀರ್ಥಕ್ಕೆ ಹೋದ್ರಂತ ಹಂಪೆ. ಆಗ ಸ್ನಾನಕ್ಕೆ ಹೊರಟ್ರಂತೆ. ನಮ್ದೆಲ್ಲ ಮೊದಲು ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ, ಆಮೇಲೆ ತೀರ್ಥ, ಆಮೇಲೆ ಊಟ ಇತ್ಯಾದಿಗಳೆಲ್ಲ ನಮ್ಮ ಕಾರ್ಯಕ್ರಮ. ಆದರೆ ದೊಡ್ಡವ್ರಿಗೆ ಈ ಥರ ಕ್ರಮಬದ್ಧವಾದ ಪೂಜೆ ಆಗಬೇಕು ಅಂತಿಲ್ಲ. ಅವ್ರು ಮಾಡಿದ್ದೇ ಪೂಜೆ, ಅವ್ರು ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅದು ಹಾಗೆ ಪೂಜೆ. ಅಂಥ ಅದ್ಭುತವಾದ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಭಗವಂತನೇ ಸಿದ್ಧ ಆದಾಗ ಬೇಡ ಅನ್ಲಿಕ್ಕೆ ಯಾರಿದ್ದಾರೆ ಹೇಳಿ. ಅವ್ರು ಆಗ ಪಂಚ ಉಟ್ಕೊಂಡು ಸ್ನಾನಕ್ಕೆ ಹೋಗುವಾಗ ವಾಂತಿ ಮಾಡಿಕೊಂಡ್ರು ನೋಡಿದ ಆಚಾರ್ಯ ಎಲ್ಲ ಅಂದ್ಕೊಂಡ್ರು. ಸ್ನಾನ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಇಷ್ಟು ಹೊಡೆದ್ರೆ ವಾಂತಿ ಆಗಿದೆ ಮತ್ತು ತಿನ್ನೇನಾಗುತ್ತೆ ಅಂತ ಅವ್ರು ತಕ್ಕಾಗ ಅವ್ರು ಯೋಚನೆ ಮಾಡಿದ್ರು. ಆಮೇಲೆ ಸ್ನಾನ ಆದಮೇಲೆ ಪೂಜೆ ಶುರು ಮಾಡಿದ್ರು. ಇನ್ನೂ ಆಶ್ಚರ್ಯ ಆಯಿತು. ದ್ವಾದಶ ಸ್ತೋತ್ರ ನೈವೇದ್ಯಕ್ಕೆ ಬಂತು. ದ್ವಾದಶ ಸ್ತೋತ್ರ ಹೇಳುವಾಗ ಏನು ವಮನ ಮಾಡಿದ್ರು ಅದ್ರ ಮೇಲೆ ಒಂದು ಸತಿ ನೀರು ಪ್ರೋಕ್ಷಣೆ ಮಾಡಿದ್ರು. ಅವೆಲ್ಲ ಬೇರೆ 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 ಆಗ್ಬಿಟ್ಟು ಎಲ್ಲ ಹೊಗೆ ಬರ್ತಾ ಇದ್ದೀನಿ ಅನ್ನದ ಮೇಲಿನ ಹೊಗೆ. ಏನಂದರೆ ಅವರು ನಮ್ಮ ಹಾಗೆ ಕಚಕಚ ಆಗದು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಿ ಊಟ ಮಾಡುವವರಲ್ಲ. ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ, ಆಮಯ ಅಂದರೆ ದೋಷ ಪಾಪ ಅದು ಯಾವುದೂ ಇಲ್ಲ ಅವರಿಗೆ, ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ ಸುಯಜ್ಞಗಳ ಆಚರಿಸಿದವ. ಅಂದರೆ ಅನ್ನಗತ ಮತ್ತು ಪದಾರ್ಥದಲ್ಲಿರುವಂತಹ ಭಗವದ್ ರೂಪವನ್ನು ಚಿಂತನೆ ಮಾಡಿ ಇದು ಒಂದು ದೊಡ್ಡ ಯಜ್ಞ ವೈಶ್ವಾನರ ಯಜ್ಞ ಅನ್ನುವ ಅನುಸಂಧಾನದಿಂದ ಮಾಡಿದವರು ಏನೂ ಮಾಡಲಿಕ್ಕೆ ಸಾಧ್ಯ ಅಂತ ತೋರಿಸ್ತಾ ಹಾಗೆಲ್ಲ ಮಾಡಿದ್ದಾರೆ. ಮತ್ತೆ ನೈವೇದ್ಯ ಮಾಡಿ ಊಟ ಮಾಡಿದ್ರು ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಅಂದರೆ ನೀವು ಭಗವಂತನಲ್ಲಿ ಮನಸ್ಸಿಟ್ಟು ಏನು ಕರ್ಮ ಮಾಡಿದ್ರೂ ಅದು ಭಗವಂತ ತಾನು ಪೂಜೆಯಂತೆ ಸ್ವೀಕಾರ ಮಾಡ್ತಾನೆ ಅಂತ ತೋರಿಸುವಂಥ ಪರಿ ಆ ಹೆಣ್ಣು ಮಗಳು. ಗೋಪಿಕಾಸ್ತ್ರೀ ಕೃಷ್ಣ ಕೈಯಲ್ಲಿ ಬೆಣ್ಣೆ ಹಿಡಿದು ಓಡ್ತಾ ಇದ್ದರೆ ಕೃಷ್ಣನನ್ನು ಹೆದರಿಸ್ತಾ ಓಡ್ತಾ ಇದ್ದಾಳೆ. ಆದರೂ ಭಗವಂತ ಅವಳ ತಲೆಯಲ್ಲಿ ಮುಡಿದ ಮಲ್ಲಿಗೆಯ ಮಗ್ಗನ್ನು ಅವಳಿಗೆ ಅರಿವಿಗೆ ಬಾರದ ಹಾಗೆ ಜಾರಿಸಿ ಅದು ತನ್ನ ಪಾದದ ಮೇಲೆ ಬೀಳುವ ಹಾಗೆ ಮಾಡಿಕೊಂಡು ಅವಳಿಗೆ ಒಳ್ಳೆ ತೀರ್ಥಯಾತ್ರೆ ಮಾಡಿದ ಫಲವನ್ನೇ ಭಗವಂತ ಕೊಟ್ಟುಬಿಟ್ಟ. ಅಧಿಕ್ಷಿಪಂತ್ಯಾಂ ಸುಕೃತೇನ ಸಾಕಂ ದದೀನಿ ಧೀರಃ ಸುಚುಚೋರ ಚೋರಃ ಅಗಣ್ಯ ಪುಣ್ಯಾಕ್ಯ ದನಾನಿ ದಾಯಿ ಪ್ರದಾಯ ಸೂಚೂರ ದಾನ ತಾಯಾಂ. ಕೃಷ್ಣ ಪರಮಾತ್ಮ ದಾನ ಮಾಡುವವರಲ್ಲೇ ಅಗ್ರಗಣ್ಯ. ಅಂದರೆ ಯಾರು ದಾನ ಮಾಡಿದ್ರು ದಾನ ಮಾಡೋರೊಳಗೆ ಅವನೇ ಇರ್ತಾನೆ. ದಾನ ಮಾಡುವವರ ಎಲ್ಲರಲ್ಲಿ ಆ ಭಗವಂತನೇ. ಒಬ್ಬರಲ್ಲಿ ನಿಂತಾಡುವನು ಬೇಡುವನು ನೀಡುವನು ಒಬ್ಬರಲ್ಲಿ, ನೀಡೋದು ಅವನೇ ಬೇಡೋದು ಅವನೇ. ಹಾಗಾದರೆ ಯಾರ್ಯಾರು ಏನೇನು ದಾನ ಮಾಡಿದರೂ ನಾ ಮಾಡಿದ್ದೀನಿ ಅಂತ ಅನ್ನೋ ಹಾಗಿಲ್ಲ. ಯಾಕೆ ಗೊತ್ತಾ, ನಾವು ಯಾರೂ ದಾನ ಮಾಡೋ ಹಾಗಿಲ್ಲ. ಯಾಕೆಂದರೆ ದಾನ ಮಾಡಬೇಕಾದ್ರೆ ನಮ್ಮ ಹತ್ರ ನಮ್ಮದು ಅಂತ ಏನಾದರೂ ಇದ್ದರೆ ಅದನ್ನು ಯಾರಿಗಾರ ಕೊಡ್ಬೋದು. ನಾವು ಬರುವಾಗ ಏನೂ ತಂದಿಲ್ಲ ಅಂದಮೇಲೆ ಕೊಡಲಿಕ್ಕೆ ನಮ್ಮ ಹತ್ರ ಏನಿದೆ? ಏನಾಚಾರ ಹೀಗಂತೀರಿ, ನಾವೀಗ ಎಷ್ಟೋ ಮಾಡಿದ್ದೀವಪ್ಪ ದಾನ, ಅದು ನಾವಲ್ವಾ. ನಮ್ಮ ದಾನದ ಏನು ಗೊತ್ತ ಅನುಸಂಧಾನ ಇಷ್ಟೇ, ಯಾವ ವಸ್ತುವನ್ನು ನಾವು ಯಾರಿಗೆ ಕೊಡ್ತೀವಲ್ಲ ಕೊಡುವ ವಸ್ತುವನ್ನು ಇದುವರೆಗೂ ಈ ವಸ್ತು ನಂದು ಅಂತ ನಾನು ಅಂದ್ಕೊಂಡಿದ್ದೆ, ನಿಜವಾಗಿ ನಂದಲ್ಲ, ನೀನು ನನಗೆ ಕೊಟ್ಟದ್ದು. ಇದರ ಮೇಲೆ ನಾನು ವೃಥ ಅಭಿಮಾನ ಇಟ್ಕೊಂಡಿದ್ದೆ. ಅಭಿಮಾನವನ್ನು ತ್ಯಾಗ ಮಾಡಿ ಅದು ಭಗವಂತಂದು ಅನ್ನುವ ಅನುಸಂಧಾನ ಬರೋದಿದೆಯಲ್ಲ ಅದೇ ದಾನ. ದಾನ ಅಂದರೆ ಏನಲ್ಲ, ನಾ ಕೊಟ್ಟೆ ಅವನು ತಗೊಂಡ, ಅವನ ಹತ್ರ ಎಲ್ಲಿತ್ತು, ನಾ ಕೊಡದೆ ಇದ್ರೆ ಅವನು ಇನ್ನೂ ಅಲ್ಲೇ ಇರ್ತಿದ್ದ, ನಾನು ಕೊಟ್ಟದ್ದಕ್ಕೆ ಹೀಗೆ, ನಾನು ಎಷ್ಟು ಜನಕ್ಕೆ ಹೀಗೆ ಕೊಟ್ಟಿದ್ದೀನೋ, ನನ್ನಾಗಿ ನಮ್ಮಪ್ಪ ಕೊಟ್ಟಿಲ್ಲ, ನಮ್ಮ ತಾತ ಕೊಟ್ಟಿಲ್ಲ, ಈ ಬರೀ ನಾನು ನಾನು ಅಷ್ಟೋತ್ರ ಬಂದಂಗೆ 108 ಬಾರಿ ಬಂದರೆ ಅದು ಕೊಟ್ಟದ್ದಕ್ಕೆ ಪಾಪ ಬಂತೆ ವಿನಃ ಪುಣ್ಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ದಾನ ಕೊಡುವಾಗ ನಮ್ಮ ಆ ವಸ್ತುವಿನ ಮೇಲೆ ನಮ್ಮ ಭಾವನೆ ಏನಿರಬೇಕು? ಸುಮ್ಮನೆ ವೃಥ ಅನ್ಯಾಯವಾಗಿ ನನ್ನದಲ್ಲದ ವಸ್ತುವಿನ ಮೇಲೆ ಇದು ನಂದು ಅನ್ನುವ ಅಭಿಮಾನ, ಭಗವಂತ ಇದುವರೆಗೆ ನಂಗೆ ಕೊಟ್ಟಿದ್ದೆ, ಇನ್ಮೇಲೆ ಈ ವಸ್ತು ನಂದಲ್ಲ, ನಮಮ ನಮಮ, ಮತ್ತಾರ್ದಿದು ಭಗವಂತ ನಿಂದು, ಕೃಷ್ಣಾರ್ಪಣ ಇದು ನಿಂದು ಅಂತ ಭಗವಂತನ ವಸ್ತುವಿನ ಮೇಲೆ ಇರುವ ನಮ್ಮ ಅಭಿಮಾನವನ್ನು ಬಿಟ್ಟು ಇದು ಭಗವಂತಂದೇ ಅಂತ ತಿಳಿದು ಕೊಟ್ಟದ್ದು ನಾನಲ್ಲ, ತೆಗೆದುಕೊಂಡದ್ದು ಅವನಲ್ಲ, ಅವನು ತಗೊಂಡ ಅಂತ ಅಂದ್ಕೊಳ್ಬಾರ್ದು. ನಾವು ಕೊಟ್ವಿ ಅಲ್ಲ,
ಕೊಟ್ಟದ್ದು ನೀನೇ, ತೆಗೆದುಕೊಂಡದ್ದು ನೀನೇ, ಈ ಅನುಸಂಧಾನ ಮಾಡಿದಾಗ ಮಾತ್ರ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಅಂಥವರು ಮಾಡಿದ ದಾನಕ್ಕೆ ಮಾತ್ರ ನಿರ್ವಾಣ ಹೇತು ಮಲಭಿಷ್ಟ ಪರಾತ್ಮ ವಿದ್ಯಾಂ. ದಾನ ಅನ್ನೋದು ಕರ್ಮ, ಅದು ಸತ್ಕರ್ಮ ಆಗಿ ಅದರ ಫಲವಾಗಿ ಸಮೀಚೀನವಾದ ಜ್ಞಾನ ಬರಬೇಕು. ಕರ್ಮಣ ಜ್ಞಾನ ಮಾತನೋತಿ, ಒಂದು ಕರ್ಮ ಅದರ ಫಲ ಏನಂದರೆ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಸಂಪಾದನೆ ಆಗಬೇಕು. ನೀವು ಮಾಡುವ ದಾನಕ್ಕೆ ಕರ್ಮ ಅದು ಒಳ್ಳೆ ಫಲ ಅಂದರೆ ಒಳ್ಳೆ ಜ್ಞಾನ ಬರಬೇಕಾದ್ರೆ ಈ ಬಗೆಯ ಅನುಸಂಧಾನದಿಂದ ಕೊಟ್ಟಾಗ ಮಾತ್ರ ದಾನ ಅನ್ನುವ ಕರ್ಮ ಜ್ಞಾನ ಅನ್ನುವ ಫಲವನ್ನು ರಿಲೀಸ್ ಮಾಡುತ್ತೆ. ನಿಮಗೆ ದಾನ ಅನ್ನುವ ಕರ್ಮ ಅಹಂಕಾರ ಮಮಕಾರದಲ್ಲಿ ಪರ್ಯವಸಾನ ಆಯಿತು ಅಂತಾದರೆ ವಿದ್ಯೆ ಬರೋಲ್ಲ, ಅವಿದ್ಯೆ ಬರುತ್ತೆ. ಅವಿದ್ಯೆ ಅಂದರೆ ಅಹಂಕಾರ ಮಮಕಾರಗಳೇ ಇನ್ನೂ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ದಾನ ಮಾಡುವವರಲ್ಲೆಲ್ಲ ಅಗ್ರಗಣ್ಯ ಅಂದರೆ ಭಗವಂತ. ಅದಕ್ಕೆ ದಾಸರು ಭಗವಂತನ ಬಗ್ಗೆ ಕೊಂಡಾಡುವಾಗ ಹೇಳ್ತಾರೆ, ಕೊಡುವವನು ನೀನು, ಕೊಂಬುವನು ನಾನು. ಬಡ ಮನದ ಮನುಜನ ಬೇಡಿದರೆ ಫಲವೇನು? ಯಾ ಮನುಷ್ಯರಿಗೂ ಕೊಡುವ ಯೋಗ್ಯತೆ ಇಲ್ಲ. ಹಾಗೆ ನನಗೆ ಕೊಡಬೇಕು ಅಂತ ಅನ್ನಿಸಿದ್ರೆ ಅದು ನೀನೇ ಕೊಡಬೇಕು. ಕೊಡುವ ಎಲ್ಲರಲ್ಲೂ ಇದ್ದು ಕೊಡುವ ಬುದ್ಧಿಯನ್ನು ಕೊಡುವವ ನೀನು. ದೇವರು ಎಷ್ಟೋ ಜನಕ್ಕೆ ಸಂಪತ್ತು ಕೊಟ್ಟಿರ್ತಾನೆ, ಆದರೆ ಕೊಡೋ ಬುದ್ಧಿ ಕೊಡಲ್ಲ. ಕೊಟ್ಟದ್ದಕ್ಕಿಂತಲೂ ಅರ್ಥಾತ್ ಸಂಪತ್ತು ಕೊಟ್ಟದ್ದಕ್ಕಿಂತಲೂ ಕೊಟ್ಟದ್ದನ್ನು ಕೊಡುವ ಬುದ್ಧಿ ಕೊಡೋದಿದೆಯಲ್ಲ ಅದು ಭಾರೀ ದೊಡ್ಡದು. ಎಲ್ಲರಿಗೆ ಕೊಡುವ ಬುದ್ಧಿಯನ್ನು ಭಗವಂತ ಕೊಡಲ್ಲ. ಸಂಪತ್ತು ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರಿಗೂ ಕೊಟ್ಟೇ ಇರ್ತಾನೆ. ಆದರೆ ದೇವರು ಕೆಲವರಿಗೆ ಒಂದು ಮಿಸ್ ಮಾಡಿಬಿಡ್ತಾನೆ, ಏನಂದರೆ ಕೊಡೋ ಬುದ್ಧಿಯನ್ನು ಮಿಸ್ ಮಾಡಿಬಿಡ್ತಾನೆ. ಕೊಡೋ ಬುದ್ಧಿ ಕೊಟ್ಟರೆ ಅದು ಬಹಳ ದೊಡ್ಡದು, ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತ್ತೆ. ಆ ಅರ್ಥದಲ್ಲಿ ವಾದಿರಾಜ ಶ್ರೀಮಚ್ಚರಣರು ಹೇಳುವಾಗ ದಾನಿಗಳಲ್ಲಿ ಅಗ್ರಗಣ್ಯನಾದ ಆ ಭಗವಂತ ಕಳ್ಳನಂತೆ ಆಚರಣೆ ಮಾಡ್ತಾ ತನ್ನನ್ನು ಯಾರು ಜಬರಿಸ್ತಾ ಇದ್ದಾನೆ, ತಾನು ಹಾಲು ಕುಡಿಯುವಾಗ ಅಥವಾ ಬೆಣ್ಣೆ ತಿನ್ನುವಾಗ ಯಾರು ಜೋರು ಮಾಡ್ತಾ ಇದ್ದಾರೆ ಅವರ ಮನೆಯಲ್ಲೆಲ್ಲ ಹಾಲು ಮೊಸರನ್ನು ಕಂದ. ಇದ್ರ ಕಥೆ ಏನಂದರೆ ಕೆಲವರು ಅಂತಾರೆ, ಅಲ್ರಿ ಅಷ್ಟು ಬೈದರೂ ನೀವು ಮತ್ತೆ ಅವ್ರ ಮನೆಗೆ ಹೋಗ್ತಿರಲ್ಲ. ಕೃಷ್ಣನಿಗೆ ಎಷ್ಟೋ ಜನ ಬೈತಿದ್ರು, ಬೈದರೂ ಕೃಷ್ಣ ಏನು ಬೇಜಾರೇ ಮಾಡ್ಕೊಳ್ತಿರ್ಲಿಲ್ಲ. ಯಾಕೆ? ಕೃಷ್ಣ ಅಂತಿದ್ದಂತೆ, ಬೈದರೆ ಬೈಲಿ ಬಿಡಿ, ನನ್ನ ಭಕ್ತರು ಅವ್ರು ಬೈದರೂ ನನಗೇನು ಬೇಜಾರಿಲ್ಲ. ನಂದು ಮುಖ್ಯವಾದ ಕೆಲಸ ಇದೆ, ಏನಂದರೆ ಅವ್ರಿಗೊಂದಷ್ಟು ಪುಣ್ಯ ಕೊಡಬೇಕು. ಯಾಕಂದರೆ ಅವ್ರಿಗೆ ಮೋಕ್ಷಕ್ಕೆ ಬೇಕಾದಂತಹ ಒಂದು ಅನುಗ್ರಹವನ್ನು ಮಾಡಬೇಕು. ಅವ್ರಿಗೆ ಮಾಡಬೇಕಾದ್ರೆ ಅವ್ರಿಗೆ ಪುಣ್ಯ ಕೊಡಬೇಕು. ಪುಣ್ಯ ಕೊಡೋಣ ಅಂದರೆ ಜಾಗವೇ ಇಲ್ಲ, ಅವ್ರ ಮನೇಲಿ ಎಲ್ಲ ಪದಾರ್ಥದ ಒಳಗೂ ತುಂಬಿ ತುಂಬಿ ಇಟ್ಟಿದ್ದಾರೆ. ಹಾಗಾದ್ರೆ ಅವ್ರ ಮನೆ ಬೆಣ್ಣೆ ಗಡಿಗೆ ಖಾಲಿ ಮಾಡಿ ಆ ಗಡಿಗೆ ಬರ್ತಿ ಪುಣ್ಯ ತುಂಬಿಟ್ಟು ಹೋಗ್ತೀನಿ ಅಂತ ಕೃಷ್ಣ ಪರಮಾತ್ಮ ಆ ಎಲ್ಲರ ಮನೆಯ ಹಾಲು ಮೊಸರನ್ನು ಸ್ವೀಕಾರ ಮಾಡಿ ಅದರ ಬದಲಿ ಕೃಷ್ಣ ಪರಮಾತ್ಮ ಪುಣ್ಯವನ್ನು ಇಟ್ಟು ಹೋಗ್ತಾ ಇದ್ದಾನೆ. ಅಗ್ರಗಣ್ಯ ಪುಣ್ಯಾಖ್ಯ ಧನಾನಿದಾಯಿ, ಪುಣ್ಯಾಖ್ಯ ಧನಾನಿದಾಯಿ. ಕೃಷ್ಣ ಪರಮಾತ್ಮ ಪುಣ್ಯ ಅನ್ನುವ ಧನ ಸಾಧನವನ್ನು ಅವರಿಗಿಟ್ಟು ಅನುಗ್ರಹ ಮಾಡ್ತಾ ಇದ್ದಾನೆ. ಅಬೂದ್ಯ ಶೋಧಾತನ ಯಸ್ಯ ಪೃಥ್ವ್ಯಾಂ ವಿನಿಂದಿತ ತಸ್ಕರತಾಪಿ ಭೂತ್ಯೈ ತಥಾ ಹಿ ಲಕ್ಷ್ಮೀ ನಯನಂತ ಬಾಜಾಂ ಅಸಖ್ಯ ದೋಷೋಪಿ ಭವೇದ್ ಗುಣಾಯ. ವಾದಿರಾಜರು ಒಳ್ಳೆ ತಾರ್ಕಿಕರು, ಅವರ ಲಾಜಿಕ್ಕೇ ಲಾಜಿಕ್. ಅವರಂತಾರೆ ಭಗವಂತನಲ್ಲಿ ದೋಷಗಳು ಗುಣವೇ ಅಂತ. ಭಗವಂತನಲ್ಲಿ ಏನಾದರೂ ನೀವು ದೋಷ ಹೇಳಿದ್ರೆ ಅದು ಗುಣನೇ, ದೇವರಲ್ಲಿ ದೋಷವೇ ಇಲ್ಲ. ಈಗ ನೋಡಿ ಸುಮ್ಮನೆ ಉದಾಹರಣೆ, ನಮಗೆ ಯಾರನ್ನಾರು ನಮ್ಮನ್ನು ನೋಡಿ ಅವರು ಬಹಳ ದುಃಖ ಪಡ್ತಾ ಇದ್ದಾರೆ, ಅವರು ದುಃಖಿಗಳು ಅಂದರೆ ಏನರ್ಥ? ದುಃಖಿಗಳು ಅಂದರೆ ಏನರ್ಥ? ಅದು ದೋಷ. ದೇವರಿಗೂ ಆ ಹೆಸರಿದೆ, ದುಃಖಿ ಅಂತಿದೆ, ಅವನಿಗೆ ಬದ್ಧ ಅಂತಿದೆ. ಈ ಬದ್ಧ ದುಃಖಿ ಇದೆಲ್ಲ ನಮ್ಗಳಿಗೆ ದೋಷ, ದೇವರಿಗೆ ದೋಷ ಅಲ್ಲ, ಅದು ದೇವರಿಗೆ ಗುಣ. ದುಃಖಿ ಎನ್ನುವ ಶಬ್ದ ದೇವರಲ್ಲಿ ಹೇಗೆ ಗುಣ? ಯಾರಾದರೂ ನಾನು ಭಾಳ ದುಃಖದಲ್ಲಿದ್ದೀನಿ ಬಿಡಿ ಒಳ್ಳೇದಾಯ್ತಲ್ಲ ಅಂದ್ರೆ ಏನರ್ಥ? ನಮಗೆ ದುಃಖ ಅಂದರೆ ಹೌದಾ ಭಾಳ ದುಃಖದಲ್ಲಿದ್ದೀರಾ, ಏನು ನಿಮ್ಮ ಪ್ರಾಬ್ಲಮ್ಮು ಕೇಳ್ತಾರೆ. ದೇವರಿಗೆ ದುಃಖಿ ಅಂದರೆ ಅದು ಗುಣ, ದೋಷಗಳು ಭಗವಂತನಲ್ಲಿ ಗುಣ. ಹೇಗಂದರೆ ನಾವು ದುಃಖಿಗಳು ಹೇಗೋ ಭಗವಂತ ಹಾಗೆ ದುಃಖಿ ಅಲ್ಲ. ಭಗವಂತ ದುಃಖ ಪಡುವವರಲ್ಲಿದ್ದು ಆ ಜೀವನಿಗೆ ಆ ದುಃಖದ
ಅನುಭವವನ್ನು ತಂದುಕೊಡ್ತಾನೆಯೇ ವಿನಃ ಅವನು ಸ್ವತಃ ದುಃಖವನ್ನು ಅನುಭವಿಸ್ತಾನೆ ಅಂತ ಅರ್ಥ ಅಲ್ಲ. ಜೀವನಿಗೆ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸುವ ಸ್ವಾತಂತ್ರ್ಯ ಇಲ್ಲ. ಆ ಸ್ವಾತಂತ್ರ್ಯ ಭಗವಂತ ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಹೀಗಾಗಿ ದುಃಖಿಗಳ ಒಳಗೂ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕಾಗಿ ಅವನನ್ನು ದುಃಖಿ ಅಂದದ್ದೇ ವಿನಃ ದುಃಖವನ್ನು ಅನುಭವಿಸ್ತಾನೆ ಅಂತ ಅವನನ್ನು ದುಃಖಿ ಅಂತ ಅಂದದ್ದಲ್ಲ. ಹೀಗಾಗಿ ಭಗವಂತನಲ್ಲಿ ದೋಷದ ಶಬ್ದಗಳು ಕೂಡ ಗುಣವಾಗಿ ಕಾಣುತ್ತೆ. ಇಲ್ಲಿ ಏನು ಕತೆ ಹೇಳ್ತಾರೆ ವಾದಿರಾಜರು ಅಂದರೆ, ದೇವರು ಕೃಷ್ಣ ಪರಮಾತ್ಮ ಎಲ್ಲರ ಮನೆಗೆ ಹೋಗಿ ಬೆಣ್ಣೆ ಕಳ್ಳತನ ಮಾಡೋದು, ಹಾಲು ಮೊಸರು ತಗೊಳ್ಳೋದು, ಇದೆಲ್ಲ ಮಾಡೋದು ಜಗತ್ ಪ್ರಸಿದ್ಧಿ ಆಗೋಯ್ತಂತೆ. ಅಭೂತ್ ಯಶೋಧ ತನಯಸ್ಯ ಪೃಥ್ವ್ಯಾಂ ವಿನಿಂದಿತ ತಸ್ಕರ ತಾಪಿ ಭೂತ್ಯೈ. ತಸ್ಕರ ಅಂದರೆ ಕಳ್ಳತನ, ಕೃಷ್ಣ ಮಾಡುವ ಕಳ್ಳತನ ಇಡೀ ಜಗತ್ತಲ್ಲಿ ಎಲ್ಲ ಕಡೆ ಪ್ರಸಿದ್ಧಿಗೆ ಬಂದ್ಬಿಡ್ತಂತೆ. ಅದು ಆಚಾರ್ಯರು ಕೂಡ ಹೇಳ್ತಾರೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥ್ವ್ಯಾಂ. ಜಗತ್ತಿನಲ್ಲಿ ದೊಡ್ಡ ಕಳ್ಳ ಯಾರು ಅಂತ ಪ್ರಸಿದ್ಧರಾದವರು ಅಂದರೆ ಕೃಷ್ಣನೇ. ಅವನಷ್ಟು ಕಳ್ಳರು ಜಗತ್ತಲ್ಲೇ ಇಲ್ಲ. ಈ ನಾವು ನೀವು ನೋಡಿದ ಕಳ್ಳನಿಗೂ ಕೃಷ್ಣನಿಗೂ ಒಂದೇ ಒಂದು ವ್ಯತ್ಯಾಸ, ಒಂದೇ, ಇನ್ನೇನು ಜಾಸ್ತಿ ವ್ಯತ್ಯಾಸ ಇಲ್ಲ. ಈ ನಿಮ್ಮನೆಗೆ ನಮ್ಮನೆಗೆ ಬರೋ ಕಳ್ಳರಿದಾರಲ್ಲ, ಅವ್ರನ್ನ ಕರಿಬೇಕಾದಿಲ್ಲ, ಅವ್ರು ಬರೋದು ಗೊತ್ತಾಗಲ್ಲ, ಅವ್ರನ್ನ ಕರಿಬೇಕಾದಿಲ್ಲ. ಕಳ್ಳರನ್ನ ಯಾರು ಕರೀತಾರ, ಯಾವಾಗ ಬರ್ತಾರೋ ಏನೋ, ಯಾವಾಗ ಬಂದು ಎಲ್ಲ ಕದ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಕೃಷ್ಣ ಇದನ್ನೆಲ್ಲ ಅವನು ಭಾರಿ ಮರ್ಯಾದಸ್ಥ ಕಳ್ಳ, ಅವನು ಸಾವಿರ ಸತಿ ಕರಿಬೇಕು, ಬಾರೋ ಮನೆಗೆ ಗೋವಿಂದ, ಬಾರೋ ಮನೆಗೆ ಗೋವಿಂದ ಅಂತ ತುಂಬ ಜನ್ಮದಲ್ಲಿ ಕರಿಬೇಕು. ಕೆಲವರು ಅಂತಾರೆ ನೋಡಿ, ನೀವು ಭಾಳ ದೊಡ್ಡವರಪ್ಪ, ಎಷ್ಟು ಸತಿ ಕರೆದ್ರು ನೀವು ಬಂದೇ ಇಲ್ಲ ನಮ್ಮ ಮನೆಗೆ, ಒಂದ್ಸ ನಿಮ್ಗೆ ಕರೆದು ಕರೆದು ನಂಗೆ ಸಾಕಾಯಿತು ಅಂತ ಅಲ್ವಾ. ಈ ಸಣ್ಣ ಪುಟ್ಟ ದೊಡ್ಡವ್ರನ್ನೇ ಸಾವಿರ ಸತಿ ಕರಿಬೇಕಾದ್ರೆ ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ವಿಜಯ ಬಿಟ್ಟಲ್ಲ. ಅವನು ಕಿಂಗ್ ಅಲ್ಲ, ಕಿಂಗ್ ಮೇಕರ್. ಜಗತ್ತಲ್ಲಿ ಯಾರ್ಯಾರು ದೊಡ್ಡವರಿದ್ದಾರೆ ಅವ್ರನ್ನೆಲ್ಲ ದೊಡ್ಡವರನ್ನಾಗಿ ಮಾಡಿದವನೇ ಈ ದೊಡ್ಡವ. ಇವನು ಒಂದ್ಸತಿ ಕರೆದ್ರೆ ಬರಲ್ಲ, ಒಂದ್ ಜನ್ಮದಲ್ಲಿ ಕರೆದ್ರೆ ಬರಲ್ಲ, ಅನಂತ ಜನ್ಮಗಳಲ್ಲಿ ಕೃಷ್ಣ ಬಾರೋ ಮುಕುಂದ ಬಾರೋ ಅಚ್ಯುತ ಬಾರೋ ಅಂತ ಕರೆದಿದ್ರೆ ಅವನು ಒಂದೇ ಸತಿ ಬರ್ತಾನೆ. ಬಂದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಗಂಟನ್ನು ಒಂದೇ ಕ್ಷಣಕ್ಕೆ ಅಪಹಾರ ಮಾಡಿ ಹೋಗ್ತಾನೆ. ಜನ್ಮ ಜನ್ಮದ ಪಾಪಗಳನ್ನೆಲ್ಲ ಆಹರಣಾತ್, ಎಲ್ಲವನ್ನೂ ಆಹರಣ ಮಾಡ್ತಾನೆ. ಅದಕ್ಕೆ ಅವನು ಹರಿ ಅಂತ ಕರೀತಾ ಇದ್ದಾರೆ. ಜನ್ಮ ಜನ್ಮಾಂತರದ ಪಾಪವನ್ನು ಬಂದು ಕದಿಯುವ ಕಳ್ಳ ಅಂದರೆ ಕೃಷ್ಣ ಅಂತ. ಒಟ್ಟು ಕೃಷ್ಣ ಕಳ್ಳ ಅದು ಮಹಾಕಳ್ಳ ಅಂತ ಇಡೀ ಭೂಲೋಕದಲ್ಲಿ ಎಲ್ಲ ಕಡೆ ಹರಡ್ಬಿಡ್ತಂತೆ ಅಲ್ಲ. ಊರಲ್ಲೆಲ್ಲ ನಮ್ಮನ್ನು ಕಳ್ಳ ಕಳ್ಳ ಅಂದರೆ ಅದು ಕೀರ್ತಿಯೋ ಅಪಕೀರ್ತಿಯೋ? ನಮಗಾದರೆ ಅಪಕೀರ್ತಿ, ಕೃಷ್ಣನಿಗೆ ಕೀರ್ತಿ ಅಂತೆ. ಏನು ವಾದಿರಾಜರೇ, ಕೃಷ್ಣನಿಗೆ ಅದು ಹ್ಯಾಕ್ ಕೀರ್ತಿ ಆಗತ್ತೆ? ವಾದಿರಾಜರು ಹೇಳ್ತಾರೆ ನೋಡಿ, ತತಾಹಿ ತತಾಹಿ, ಹಾಗೇನೆ. ದೊಡ್ಡವ್ರು ಏನು ಮಾಡಿದ್ರು ಸರಿಯೇ, ಅವ್ರು ಏನು ಮಾಡಿದ್ರು ಅದು ಗುಣವೇ. ಹೇಗೆ? ಲಕ್ಷ್ಮೀ ನಯನಂತ ಬಾಜ ಅಸಖ್ಯ ದೋಷೋಪಿ ಭವೇದ್ ಗುಣಾಯ. ಲಕ್ಷ್ಮೀ ನಯನಾಂತ ಬಾಜ, ಕೆಲವರು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಸಾಕಷ್ಟು ದುಡ್ಡು ಮಾಡಿರ್ತಾರೆ, ದೊಡ್ಡ ಶ್ರೀಮಂತರು, ಅವ್ರು ಏನು ಮಾಡಿದ್ರು ನಡೆಯುತ್ತೆ. ನಮ್ಮಲ್ಲಿ ಅಂತಾರೆ, ದೊಡ್ಡವರಪ್ಪ ಅವ್ರು ಏನು ಮಾಡಿದ್ರು ನಡೆಯುತ್ತೆ ಅಂತಾರಲ್ಲ. ಅಲ್ಲ, ದೊಡ್ಡವರೇ ಏನು ಮಾಡಿದ್ರು ನಡೆಯುತ್ತೆ ಅಂತೀರಿ? ಲಕ್ಷ್ಮೀ ಕಡೆಗಣ್ಣ ಕುಡಿನೋಟಕ್ಕೆ ಪಾತ್ರರಾದವರು ಏನು ದೋಷ ಮಾಡಿದ್ರು ಕೋರ್ಟಲ್ಲಿ ಫೈಲೇ ಆಗಲ್ಲ, ಕೇಸೇನಿಲ್ಲಲ್ಲ. ಯಾಕಂದ್ರೆ ಎಲ್ಲಿ ಬೇಕಾದ್ರೂ ಅಷ್ಟು ಹಂಚಿಟ್ಬಿಡ್ತಾರೆ, ಲಕ್ಷ ಲಕ್ಷ ಕೊಟ್ಬಿಡ್ತಾರೆ, ಅವ್ರು ಯಾವುದು ಸ್ಟ್ಯಾಂಡೇ ಆಗಲ್ಲ. ನೋಡ್ತಾ ಇದ್ದೀವಿ ನಾವು, ಜಗತ್ ಬರ್ತೀವಿ ನೋಡ್ತಾ ಇದ್ದೀವಲ್ವ. ಅವ್ರ ಮೇಲೆ ಬೇಕಾದಷ್ಟು ಕೇಸ್ ಇರಲಿ, ಇನ್ನೇನು ಮುಗಿದೋಯ್ತು ಅವ್ರ ಕತೆ ಅಂತ ಅಂದ್ಕೊಂಡಿರಲಿ, ಅವರು ದುಡ್ಡು ಸ್ವಲ್ಪ ಬಿಚ್ಚಿಬಿಟ್ರೆ ಅವೆಲ್ಲ ಗುಣವಾಗಿ ಆರಾಮಾಗಿ ಅವ್ರಿಗೆ ಹಾರ ತುರಾಯಿ ಹಾಕಿ ಭಾರಿ ಮೆರವಣಿಗೆ ಮಾಡಿ ಈಚೆ ಕರ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣವಾದದ್ದೇನು? ಲಕ್ಷ್ಮೀ ನಯನ ಅಂತ ಬಾಜ, ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದಂಥ ದೊಡ್ಡವರು ಏನೇ ತಪ್ಪು ಮಾಡಿದ್ರು ಅದು ತಪ್ಪು ಅಂತ ಕರೆಯೋದೇ ಇಲ್ಲ. ಸುಮ್ಮನೆ ನಿಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀನಿ ನೋಡ್ರಿ, ನಮ್ಮಲ್ಲೆಲ್ಲ ಆಡು ಭಾಷೆಯಲ್ಲಿರೋದು, ಅದು ಅತ್ತೆ ಒಡೆದ ಮಡಿಕೆಗೆ ಅದಕ್ಕೆ ಬೆಲೆನೇ ಇಲ್ಲ, ಸೊಸೆ ಮಡಿಕೆ ಒಡೆದ್ಬಿಟ್ರೆ ಮಾತ್ರ ಅದಕ್ಕೆ ಭಾರಿ ಬೆಲೆ. ಯಾಕಂದರೆ ಅತ್ತೆ ಅವಳು ನಯನ, ಲಕ್ಷ್ಮೀ ನಯನ ಅಂತ ಬಾಜ, ಅವಳು ಮನೆ ಓನರ್ ಅವಳದೇ ಅಲ್ಲ, ಅದರಿಂದ ಅವಳು ಏನು ಮಾಡಿದ್ರು ನಡೆಯುತ್ತೆ. ಈ ದುಡ್ಡಿರೋರು ಏನು ಮಾಡಿದ್ರು ನಡೆಯುತ್ತೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅಲ್ಲ ಲಕ್ಷ್ಮೀ ಕಡೆಗಣ್ಣ ಕುಡಿನೋಟಕ್ಕೆ ಪಾತ್ರರಾದವರೇ ಏನು ಬೇಕಾದ್ರೂ ಮಾಡ್ಬೋದು ಅಂತೀರಿ, ಆ ಲಕ್ಷ್ಮಿಯೇ ಇವನ ಕಡೆಗಣ್ಣ ಕುಡಿನೋಟಕ್ಕೆ ಪಾತ್ರಳಾದವಳು. ಯಸ್ಯಾಹ
ಅಪಾಂಗಲವ ಮಾತ್ರ ತವೂರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತ ಚೇತನಾತ್ಮಕವಾದ ಪ್ರಪಂಚದ ಸೃಷ್ಟಿಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನು ಎಲ್ಲ ಅವಳೇ ಮಾಡಿಬಿಡ್ತಾಳೆ. ಅವಳು ಹೋಮ್ ಮಿನಿಸ್ಟ್ರು. ಅವಳಿಗಿರೋ ಕೆಪ್ಯಾಸಿಟಿ ಯಾರ್ಯಾರಿಗೂ ಇಲ್ಲ. ಅವಳನ್ನೋಗಿ ಅಮ್ಮ ನೀ ಭಾರಿ ನಿಮ್ದು ಇಷ್ಟೊಂದು ಪವರು, ಈ ಪವರ್ ನಿಂಗೆ ಎಲ್ಲಿಂದ ಬರುತ್ತೆ ಅಂದರೆ ಅಮ್ಮ ಯೋನಿ ಅಪ್ಸು ಅಂತ ಸಮುದ್ರೇ. ಯಜಮಾನ್ರ ಹೆಸರು ಹೇಳಲ್ಲಂತ ಅವಳು, ಯಾರು ನಿಮ್ಮ ಯಜಮಾನರು ಹೇಳೋದೇ ಇಲ್ಲ. ಅವಳು ಲಕ್ಷಣ ಹೇಳ್ತಾಳೆ, ಆ ಲಕ್ಷಣದಿಂದ ಲಕ್ಷಿತನಾದವ ನಮ್ಮ ಯಜಮಾನರು. ಮಮ ಯೋನಿ ನನಗೆ ಕಾರಣನಾದವ, ಇಷ್ಟೆಲ್ಲ ಪವರ್ ಕೊಡ್ತಾ ಇರೋರು ಯಾರು ಅಂದರೆ ಅಂತ ಅಪ್ಸು ಅಂತ ಸಮುದ್ರೇ. ಸಮುದ್ರದ ಮಧ್ಯದಲ್ಲಿ ಯಾರು ಆರಾಮ ಮಲಗಿದಾನೋ ಅವರೇ ಇದೆಲ್ಲ ಸಪ್ಲೈ ಮಾಡ್ತಿರೋದು ಅಂತ. ಇದು ವಿಲಕ್ಷಣ ಲಕ್ಷಣ. ಇದು ಭಗವಂತನ ಬಿಟ್ಟರೆ ಇನ್ಯಾರಿಗೂ ಈ ಲಕ್ಷಣ ಕೊಡೋದೇ ಇಲ್ಲ. ಸಮುದ್ರದ ಮಧ್ಯದಲ್ಲಿ ಆರಾಮಾಗಿರೋನು ಅಂದರೆ ನಾರಾಯಣ. ಅವು ಏನು ಮಾಡ್ತಾನೆ ಅಂದರೆ ನೋಡಿ, ನೀವೆಲ್ಲ ನೋಡಿದ್ದೀರಿ ದೇವ್ರದು ಫೋಟೋ. ಸಾಮಾನ್ಯ ನಾವು ನೋಡುವಾಗ ಅವನ ಕೈಲಿ ಶಂಖ ಚಕ್ರ ಪದ್ಮ ಗದಾ ಪದ್ಮ ಇರುತ್ತಲ್ಲ, ದೇವ್ರದು ನೋಟ ಯಾವಾಗಲೂ ಕಮಲದ ಮೇಲೆ ಇರುತ್ತಂತೆ. ಕಮಲದ ಮೇಲೆ ದೇವರ ನೋಟ ಇರುತ್ತಂತೆ. ಅದು ಯಾಕದು ಅಂದರೆ ಆ ಲಕ್ಷ್ಮಿಗೆ ಭಗವಂತ ಅನುಗ್ರಹ ಮಾಡುವಂತಹ ನೋಟ. ಕಮಲ ಅಂದರೆ ಲಕ್ಷ್ಮಿ, ಅದು ಲಕ್ಷ್ಮ್ಯಾತ್ಮಕವಾದ ಕಮಲ, ಅದರ ಮೇಲೆ ನೋಡ್ತಿರ್ತಾನೆ. ದೇವರು ಕೈಯಲ್ಲಿ ಕಮಲ ಹಿಡ್ಕೊಂಡ್ರೆ ಅದು ಬಾಡೋದೇ ಇಲ್ಲ. ಪ್ಲಾಸ್ಟಿಕ್ ಅಂತ ಕೇಳಬೇಡಿ, ಪ್ಲಾಸ್ಟಿಕ್ ಅಲ್ಲ, ರಿಯಲ್ಲೇ ಅದು. ಅದು ಬಾಡಲ್ಲ ಯಾಕೆ ಅಂದರೆ ಈ ಕಮಲ ಅರಳಬೇಕಾದ್ರೆ ಸೂರ್ಯ ಬೇಕು. ಸೂರ್ಯ ಭಗವಂತನ ಕಣ್ಣಲ್ಲಿದ್ದಾನೆ, ಆ ಕಣ್ಣಿನಿಂದ ನೋಡ್ತಾ ಇದ್ರೆ ಅರಳುತ್ತಿರುತ್ತೆ. ಆ ಲಕ್ಷ್ಮ್ಯಾತ್ಮಕವಾದ ಕಮಲ ಭಗವಂತನ ನೋಟದಿಂದ ಶಕ್ತಿಯನ್ನು ಸಂಪಾದನೆ ಮಾಡ್ತಾಳೆ. ಯಸ್ಯಾಹ ಅಪಾಂಗ ಲವಮಾತ್ರತ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಲ್ಲರೂ ಲಕ್ಷ್ಮಿಯ ನಯನಾಂತ ಬಾಜರು, ಬ್ರಹ್ಮಾದಿ ದೇವತೆಗಳು. ಎಲ್ಲ ಬ್ರಹ್ಮಾದಿ ದೇವತೆಗಳು ಕೂಡ ತಮ್ಮ ಸಾಧನೆ ಪರಿಪಕ್ವವಾಗಿ ಯಥಾಯೋಗ್ಯವಾದ ಒಂದು ಸ್ಥಾನ ಪಡಿಬೇಕಂದ್ರೆ ಲಕ್ಷ್ಮೀ ಅನುಗ್ರಹ ಮುಖ್ಯ. ಅದಕ್ಕೆ ಅವರು ಬೆಳಗಾಗಿ ಎದ್ದ ತಕ್ಷಣ ಅಮ್ಮ 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 ಅಂತ ಲಕ್ಷ್ಮೀ ಹಿಂದೆ ಓಡಾಡ್ತಿರ್ತಾರೆ. ಇನ್ನು ಕೆಲವರು ಹಿಂದೆ ಓಡಾಡಲಿಕ್ಕಾಗಲ್ಲ, ಅವ ಬಾಗಿಲಲ್ಲೇ ನಿಂತಿರ್ತಾರೆ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಆ ಬಾಗಿಲಲ್ಲಿ ನಿಂತು ಕಾಯ್ತಿರ್ತಾರೆ. ಲಕ್ಷ್ಮೀ ಯಾವಾಗಲಾದರೂ ನಮ್ಮನ್ನು ನೋಡ್ತಾಳೆ, ಒಳಗ ಬಾ ಅಂತ ಕರೀತಾಳೆ. ಏನಾದರೂ ಕೆಲಸ, ಕೋಟಿ ಕೋಟಿ ಭೃತ್ಯರಿದ್ದರೂ ಹಟಕಾಂಬರನ ಸೇವೆ ಇನ್ನೊಬ್ಬರಿಗೆ ಬಿಡದೆ ತಾನೇ ಮಾಡ್ತಿರ್ತಾಳೆ. ಇವರೆಲ್ಲ ಯಾಕೆ ನಿಂತಿದ್ದಾರೆ ಅಂದರೆ ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತತಿರಿಯಂ ಯದ ಪಂಗಲೇಕ್ಷಂ. ರಮಾದೇವಿಯರ ಕಡೆಗಣ್ಣ ಕುಡಿನೋಟ ನಮ್ಮೇಲೆ ಯಾವತ್ತು ಬೀಳತ್ತೋ? ಯಾಕೆಂದರೆ ನಮ್ಮ ಎಲ್ಲ ಪಾಪಗಳನ್ನು ಮಾರ್ಜನೆ ಮಾಡುವಂಥ ಕಡೇ ನೋಟ ಅದು. ಅದಕ್ಕೆ ದೊಡ್ಡವ್ರ ದೃಷ್ಟಿಗೆ ಬೀಳ್ಬೇಕು. ನಾವು ದೊಡ್ಡವ್ರ ಹತ್ರ ಅಂತಿರ್ತೀವಿ, ಸ್ವಾಮಿ ನಿಮ್ಮ ದೃಷ್ಟಿ ನಮ್ಮೇಲೆ ಒಂಚೂರು ಇರಲಿ, ಸ್ವಲ್ಪ ನಮಗೂ ಅನುಗ್ರಹ ಮಾಡಿ, ಹೀಗಂತಿರ್ತೀವಿ. ಬ್ರಹ್ಮಾದಿ ದೇವತೆಗಳು ಈ ಬಗೆಯ ಅನುಗ್ರಹ ದೃಷ್ಟಿಯನ್ನು ಲಕ್ಷ್ಮಿಯಲ್ಲಿ ಕೇಳ್ತಿರ್ತಾರೆ. ಏನಂತ ಕೇಳ್ತಾರೆ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಅಂಬ ವಸುದೇವ ಸುತನ ಕಾಂಬುವುದಕ್ಕೆ. ದೇವರನ್ನು ತಿಳ್ಕೊಳ್ಬೇಕಾದ್ರೆ ಲಕ್ಷ್ಮಿ ಅನುಗ್ರಹ ಮಾಡಿದ್ರೆ ಉಂಟು ಇಲ್ಲದೇ ಇರಲಿಲ್ಲ. ಹಾಗಾಗಿ ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚ ಲಕ್ಷ್ಮಿಯ ಕಾಲಿಗೆ ಬಿದ್ದು ಅವಳ ನಯನಾಂತ ಬಾಜರಾಗಿದ್ದಾರೆ. ಆ ಲಕ್ಷ್ಮಿಯ ನೋಟ ಬಿದ್ದರೆ ಸಾಕು, ಇಂಥ ಲಕ್ಷ್ಮಿಯನ್ನು ಕಾಲ್ ಕೆಳಗಿಟ್ಟು ಕಡೆಗಣ್ಣ ಕುಡಿನೋಟದಿಂದ ಆಳುವವ ನಮ್ಮ ನಾರಾಯಣ. ಹೀಗಾಗಿ ಅವನಿಗೆ ದೋಷವು ಗುಣವಾಗಿಯೇ ಪಾರ್ಪಾಡಾಗಿದೆಯ ವಿನ ಅವನ ಕಳ್ಳ ಅಂದರೆ ಅದು ದೋಷದ ಶಬ್ದ ಅಲ್ಲ. ಹೀಗಾಗಿ ದೇವರಿಗೆ ಬೈಗುಳಗಳು ಅಂತ ಇಲ್ಲೇ ಇಲ್ಲ, ದೇವರನ್ನ ಬೈಯೋದು ಅಂತ ಇಲ್ಲೇ ಇಲ್ಲ. ಏನು ಗೊತ್ತಾ, ನಾವೆಲ್ಲ ಸಪ್ತಮಸ್ಕಂದ ಭಾಗವತದಲ್ಲಿ ನಾವು ಕೇಳ್ತೇವೆ ಶಿಶುಪಾಲ ದೇವರನ್ನ ಬೈದ ಅಂತ. ನಿಮಗನಿಸುತ್ತೆ ದೇವರನ್ನ ಅವನು ಬೈತಾ ಇದ್ದಾನೆ ಅಂತ, ಆದರೆ ದೇವರಿಗೆ ನನ್ನ ಬೈದ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಎಲ್ಲ ಶಬ್ದಗಳು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ, ಎಲ್ಲ ನಾಮಗಳು ಎಲ್ಲ ಶಬ್ದಗಳು ಭಗವಂತನ ಗುಣೋತ್ಕರ್ಷವನ್ನೇ ಹೇಳುತ್ತೆ ವಿನಃ ಭಗವಂತನ ದೋಷ ಭಗವಂತನಲ್ಲಿ ದೋಷ ಅಂತ ಯಾವ ಶಬ್ದವೂ ಇಲ್ಲ. ಹೀಗಾಗಿ ಭಗವಂತನ ಕಳ್ಳ ಅನ್ನಿ ಏನನ್ನಿ ಅದರ ಅನ್ನುವಾಗ ಭಕ್ತಿಯಿಂದ ಅನ್ನಿ, ಭಗವಂತನ ಭಕ್ತರಾಗಿ ಅನ್ನಿ. ಭಕ್ತರಲ್ಲದವರು, ದೇವರಲ್ಲಿ ಭಕ್ತಿ ಇಲ್ಲದವರು, ದೇವ
ದೇವರನ್ನುವರು ಎಷ್ಟೇ ಸೂಕ್ತಾದಿಗಳಿಂದ ಎಷ್ಟೇ ಪಾರಾಯಣಾದಿಗಳನ್ನು ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರೋಲ್ಲ, ಭಕ್ತಿಯಲ್ಲಿ ಪ್ರಾಧಾನ್ಯ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲ ಆಚಾರ್ಯ, ನೀವೇನೋ ಪುರಾಣದಲ್ಲ ಹಾಗೆ ಹೇಳಿದ್ರಿ, ಆದರೆ ದೇವರು ಹಾಗೆ ಒಪ್ಕೊಂಡಿದ್ದಾನಾ? ಅವರು ಅಂದ್ರೆ ಅನ್ಲಿ ಕಳ್ಳ ಅಂದರೂ ಪರವಾಗಿಲ್ಲ. ಅದಕ್ಕೆ ವಾದಿರಾಜ ಹೇಳ್ತಾರೆ, ದೇವರು ತನ್ನನ್ನು ಯಾರಾದರೂ ಕಳ್ಳ ಅಂತ ಕೂಗ್ಬಿಟ್ರೆ ಸಾಕಂತ ಹೋಗಿ ದೇವರು ಅವ್ರ ಬಾಯಿಗೆ ಇಷ್ಟು ದುಡ್ಡು ಹಾಕಿಬಿಡ್ತಾನ. ಇದು ಜಗತ್ತಲ್ಲೇ ಹಾಗಂತ. ಈ ಕೆಲವರು ಹೇಳ್ತಾರೆ, ನೀವು ಹೀಗೆ ಮಾಡ್ತಾ ಇರಿ, ನಾನು ಸ್ವಲ್ಪ ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆ ಗೊತ್ತಾಗತ್ತೆ ಅಂದರೆ ಕಂಪ್ಲೇಂಟ್ ಕೊಡ್ಬಿಡ್ರಪ್ಪ, ನಿಮ್ಗೇನು ಬರ್ಬೇಕು ಹೇಳಿ ಕಳಿಸ್ಬಿಡ್ತೀನಿ ಮನೆಗೆ ಅಂತ ಬಾಕ್ಸು ಸೂಟ್ ಕೇಸ್ ಎಲ್ಲ ಕಳಿಸ್ಬಿಡ್ತಾರಲ್ಲ, ಹಾಗೆ ನಮ್ಮ ದೇವರು ಮಾಡ್ತಾನಂತ. ಏನದು? ಸ್ವಕೀಯ ಚೌರ್ಯಂ ನಿತರಂ ಗೃಣದ್ಭ್ಯಾ ದದೌ ವಿಮುಕ್ತಿಂ ಕಿಲ ಗೋಪ ಬಾಲ ಅಹಂ ಸ್ವಮಾನ್ ಅಲ್ಪ ಪತಂ ಸಚಕ್ರೆ ಫಲೇನ ವಾಗ್ ಬಂದಮಿತಿ ಪ್ರತರ್ಕೆ. ಕೃಷ್ಣ ಪರಮಾತ್ಮ ಯಾರು ತನ್ನನ್ನ ಕಳ್ಳ 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 ಅಂತಾರೆ ಅವ್ರ ಬಾಯಿಗೆ, ಅವ್ರ ಬಾಯಿ ಬಿಚ್ಚಬಾರ್ದು, ಹಾಗೆ ಅವ್ರ ಬಾಯಿಗೆ ಮೋಕ್ಷನೇ ಹಾಕ್ಬಿಡ್ತಾನೆ. ನೋಡಿ ಎಷ್ಟು ಕೂಗಾಡ್ತಿದ್ರು, ಯಾಕೋ ಬಾಯಿ ಮುಚ್ಚಿಬಿಟ್ರು, ಏನೋ ಹಾಕಿರ್ಬೇಕು ಅವ್ರ ಬಾಯಿಗೆ ಅಂತಿರ್ತಾರೆ. ಕೆಲವರು ಏನಾರು ಕಂಪ್ಲೇಂಟ್ ಕೊಟ್ಟು ಅವ್ರ ಇವ್ರ ಮೇಲೆ ಏನಾರು ಹೇಳ್ತಿದ್ದ ಸ್ವಲ್ಪ ದಿವಸ ಆದ್ಮೇಲೆ ನಿಲ್ಲಿಸ್ಬಿಟ್ರೆ ನೋಡಿ ಎಷ್ಟು ಹಾರಾಡ್ತಿದ್ರು, ಕೂಗಾಡ್ತಿದ್ರು. ಈಗೆಲ್ಲ ಬಂದು ಯಾಕೆ ಹಾಕಿದಾರಲ್ಲ, ಹಾಕೋದೆಲ್ಲ ಹಾಕಿದ್ದಾರೆ, ಅವ್ರಿಗೆ ಹೋಗ್ಬೇಕಾಗಿರೋ ಸೂಟ್ ಕೇಸ್ ಹೋಗಿದೆ, ಅದಕ್ಕೆ ಈಗೇನಿಲ್ಲ ಅಂತಾರಲ್ಲ. ಹಾಗೆ ಕೃಷ್ಣನನ್ನು ಕಳ್ಳ ಚೋರ ಜಾರ ಅಂತ ಯಾರು ಎಲ್ಲ ಕಡೆ ಹೇಳೋಕ್ಕೆ ಶುರು ಮಾಡಿಬಿಟ್ರೆ ಅವ್ರ ಬಾಯಿಗೆ ಮೋಕ್ಷನೇ ಹಾಕ್ಬಿಡ್ತಿದ್ದಂತೆ. ಅವ್ರಿಗೆ ಮೋಕ್ಷ ಸಿಕ್ಕೋರು ಮಾತಾಡೋದೇ ಬಿಟ್ಬಿಡ್ತಾರೆ, ಯಾಕಂದರೆ ನಾವೆಲ್ಲ ಮಾಡಿದ್ದೆ ಮೋಕ್ಷದ ಸಲುವಾಗಿ, ಅದೇ ಸಿಕ್ಕಿದ ಮೇಲೆ ಮಾತಿನ್ಯಾಕೆ ಅಂತ ಆ ಭಗವಂತ ಮೋಕ್ಷದಲ್ಲಿ ಅವರ ಯಥಾಯೋಗ್ಯವಾದ ಆನಂದವನ್ನು ಅನುಭವಿಸ್ತಾ ಮಾತಾಡೋದೇ ಬಿಟ್ಬಿಡ್ತಾರೆ. ಫಲೇನ ವಾಗ್ಬಂಧ ಮಿತಿ ಪ್ರತರ್ಕೆ, ಫಲವನ್ನು ಕೊಟ್ಟು ಅವರ ಮಾತು ಬಂದಾಗುವಂತೆ ಭಗವಂತ ಮಾಡ್ತಾ ಇದ್ದಾನೆ. ವ್ಯಾಸರಾಜರು ಈ ಮಾತನ್ನು ಮತ್ತೊಂದು ರೀತಿಯಿಂದ ಹೇಳ್ತಾರೆ, ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ನವನೀತ ಚೋರ ಎಂದರೆ ಸಾಲದೆ, ಮಾಡಿರೋದು ಪಾಪ ನಾವು ಅಂತಿರೋದು ಅವನ್ನ, ಚೋರ ಅಂತ ಅವನ್ನನ್ನೋದು, ಪಾಪ ಹೋಗೋದು ನಮ್ದು. ದೇವರಂತಾನೆ, ಇನ್ಯಾರೋ ಕಳ್ಳರ ಕತೆ ಕೇಳಿದ್ರೆ, ಇನ್ಯಾರೋ ಜಾರರ ಕತೆ ಕೇಳಿದ್ರೆ ಅವ್ರು ನಮ್ಮಲ್ಲಿ ಅಂತೀವಿ ನೋಡಿ, ಮಾಡಿದ ಪಾಪ ಆಡ್ದೋರು ಬಾಯಲ್ಲಿ ಅಂತ. ಆಡೋ ಬಾಯಲ್ಲಿ ದೇವರನ್ನ ಕಳ್ಳ ಅಂದರೆ ನಿಮ್ಮ ಮಾಡಿದ ಪಾಪವನ್ನು ಕಳ್ಕೊಳ್ತೀರಿ. ಪಾಪ ಮಾಡೋದು ನಾವು, ಕೃಷ್ಣನ್ ಅನ್ನೋದು, ಚೋರ ಅಂತ ಅವನ್ನ ಅನ್ನೋದು. ನಿಜವಾಗಿ ರಿಯಲ್ ಕಳ್ಳರು ಅಂದರೆ ನಾವು. ಯಾಕೆ ಗೊತ್ತಾ? ನಮ್ಮದು ಅಲ್ಲದ ಪದಾರ್ಥವನ್ನು ನಾವು ನಮ್ಮದು ಅಂತ ತಿಳ್ಕೊಂಡಿದ್ದೀವಿ ಕಳ್ತನ. ಯಾರ್ದೋ ವಸ್ತುವನ್ನು ನಾವೆತ್ಕೊಂಡು ನಂದು 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 ಅಂತ ಸಾಧಿಸಿದ್ರೆ ಅಲ್ವಾ, ಯಾರೋ ಕೈ ಕಾಲು ತೊಳ್ಕೊಂಬರ್ಲಿಕ್ಕೋ ಅಥವಾ ಎಲ್ಲೋ ಹೋಗುವಾಗ ಏನೋ ಫೋನೋ ವಾಚೋ ಬಿಚ್ಚಿಟ್ಟಿರ್ತಾರೆ, ಅವ್ರು ಆ ಕಡೆಯಿಂದ ಬರೋಟ್ರೆ ಕೈ ಕಟ್ಕೊಂಬಿಟ್ಟು ನಂದೇ ರೀ ಇದು, ಪಾಪ ಅವನು ಅವತ್ತಾನೆ ಹೊಸದು ಕಾಸು ಕೊಟ್ಟು ತಂದಿರ್ತಾನೆ, ನಂದು ನಂದು ಅಂತ ಅದನ್ನು ತುಂಬ ಪ್ರೂವ್ ಮಾಡಲಿಕ್ಕೆ ಹೋದರೆ ದೊಡ್ಡ ಕಳ್ಳರಲ್ಲ. ನಾವು ನಿಜವಾಗಿಯೂ ಬರುವಾಗ ಏನೂ ತರಲಿಲ್ಲ, ಆದರೆ ಇಲ್ಲಿ ಬಂದ ಮೇಲೆ ಎಲ್ಲಾದ್ರ ಮೇಲೂ ನಮ್ಮ ಹೆಸರು, ಕೆಲವರು ಚಮಚದ ಮೇಲೂ ಹೆಸರು ಹಾಕ್ಸ್ಕೊಂಬಿಟ್ಟಿರ್ತಾರೆ ಚಮಚ. ಅದೇ ಕೆಲವರು ಮದುವೆ ಮನೇಲಿ ಪಾತ್ರೆಗಳು ಕೊಡ್ತಾರೆ ನಾವು ನೋಡಿರ್ತೀವಲ್ಲ, ಅದ್ರ ಮೇಲೂ ಗಂಡ ಹೆಂಡತಿ ಮಕ್ಕಳು ಹುಟ್ಟರಲ್ಲಿ ಇದ್ದಾರೆ ಅವ್ರ ಹೆಸರು ಹಾಕ್ಬಿಟ್ಟು ಚಮಚನೇ ಕಾಣಬಾರ್ದು ಹಾಗೆ ಹೆಸರುಗಳು, ಎಷ್ಟು ಮೋಸ ರೀ. ನಿಜವಾಗಿ ಹಾಗೆಲ್ಲ ಆ ಹೆಸರು ಪತ್ರ ಎಲ್ಲ ಇಲ್ಲೇಬಾರ್ದು ಸುಮ್ಮಂಗೆ, ಎಷ್ಟು ಕಡೆ ನಮ್ಮ ಹೆಸರು ಹಾಕಿ ಹಾಕ್ಕೊಳ್ತೀವಿ. ನೀವು ನೋಡಿ ಹಿಂದೆಲ್ಲ ದೊಡ್ಡ ದೊಡ್ಡ ರಾಜರು, ಈ ಚೋಳರು ಚಾಲುಕ್ಯರು ಇವರೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಿದ್ದಾರೆ, ಎಲ್ಲಿಯಾದರೂ ಅವ್ರದ್ದೊಂದು ಹೆಸರು ತೋರಿಸಿ ನೋಡೋಣ, ಇಂಥ ರಾಜ ಕಟ್ಟಿಸಿದ್ದು ನಾ ಮಾಡಿದ್ದು. ಅವರೆಲ್ಲ ಭಗವಂತನ ಭಕ್ತರು, ಎಷ್ಟು ದೊಡ್ಡ 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 ದೇವಸ್ಥಾನ. ಇವತ್ತು ದೇವಸ್ಥಾನದಲ್ಲಿ ಒಂದು ಫ್ಯಾನ್ ಕೊಟ್ಟು ಫ್ಯಾನ್ ರೆಕ್ಕೆ ಮೇಲೆಲ್ಲ ಊರು ಫ್ಯಾಮಿಲಿ ಹೆಸರಲ್ಲಿ ಹಾಕಿ ತಿರುಗಕ್ಕೂ ಬಿಡದೆ ತಿರುಗ್ತಾ ಇದ್ರೆ ನಮ್ಮ ಹೆಸರಲ್ಲಿ ಕಾಣತ್ತೆ ಅಂತ ಹಾಗೆ ಇಟ್ಕೊಳ್ಳೋಂಗೆ ನಾವಿರುವಾಗ ನಮಗೇನು ದಾನದ ಯೋಗ್ಯತೆ, ದಾನದ ಪ್ರಕ್ರಿಯೆ ನಮಗೇನು ಗೊತ್ತೇ ಇಲ್ಲ. ಕೃಷ್ಣ ಪರಮಾತ್ಮ ಯಾರು ತನ್ನ ಚೋರತ್ವವನ್ನು ಹೇಳ್ತಾರೆ ಅವರು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕಳ್ಳತನದ ಪಾಪವನ್ನೆಲ್ಲ ಕಳಿತಾನಂತೆ, ಯಾರು ಭಗವಂತನನ್ನು ಜಾರ ಅಂತಾರೆ ಅವ್ರ ಪಾಪ ಎಲ್ಲ ಕಳಿತಾನಂತೆ. ಹಂಗನ್ಬಿಟ್ಟು ಬೆಳಗಾಗೆದ್ದು ಕೃಷ್ಣ ಅಂದರೆ ಕಳ್ಳರಿ, ಮಹಾಕಳ್ಳರಿ, ಅವನಟ್ ಕಳ್ಳನ್ನು ನಾನು ನೋಡಲೇ ಇಲ್ಲಪ್ಪ, ಹೀಗೆ ಸುಮ್ಮನೆ ಅಂತ ಇದ್ರಿ ನಿಮ್ಮ ಕಳ್ಳತನ ನಿಮಗೆ ಬರೋ ಹಂಗೆ ಮಾಡ್ದ. ಇಲ್ಲಿ ವಾದಿರಾಜರು ಒಂದು ಮಾತಾಡ, ನಿತರಾಮ್ ಗೃಣದ್ಭ್ಯ, ಚೆನ್ನಾಗಿ ತಿಳ್ಕೊಳ್ಬೇಕು ದೇವರ ಕಳ್ಳತನ ಅಂದರೆ ಏನು, ನಮ್ಮ ಕಳ್ಳತನಕ್ಕೂ ದೇವರ ಕಳ್ಳತನಕ್ಕೂ ಇರುವ ವ್ಯತ್ಯಾಸ ಏನು. ದೇವರು ನಿಜವಾಗಿಯೂ ಕಳ್ಳತನ ಅಂತ ಶಬ್ದವೇ ಇಲ್ಲ.
ಬೇರೆಯವರ ವಸ್ತುವನ್ನು ನಾವು ಕದ್ದಾಗ ಮಾತ್ರ ಕಳ್ಳತನ, ನಮ್ಮ ವಸ್ತುವನ್ನು ನಾವು ತೆಗೆದುಕೊಂಡಾಗ ಅದು ಕಳ್ಳತನ ಅಂತ ಆಗೋದೇ ಇಲ್ಲ. ದೇವರ ಕಳ್ಳತನವನ್ನು ನಾವು ಆ ರೀತಿಯಾಗಿ ತಿಳ್ಕೊಬೇಕು. ದೇವರೇ, ನಮ್ಮನೆ ಬೆಣ್ಣೆ ನೀ ಎಲ್ಲಿ ತಿಂತೀಯಪ್ಪ? ನಮ್ಮನೆ ಬೆಣ್ಣೆ ಅಂತ ಇದ್ರಲ್ವ, ಎಲ್ಲ ನಿಂದೆ. ಹಸುವಿನ ಒಳಗೆ ಉದ್ಗೀತ ನಾಮಕನಾಗಿ ನೀನಿದ್ದು ಹುಲ್ ತಿಂದು ಹಾಲು ಬರೋ ಹಾಗೆ ಆ ಬಗೆಯ ಮಿಷಿನ್ ಇಟ್ಟದ್ದು ನೀನು ಅಲ್ವಾ? ಇವತ್ತು ಹಸು ಹುಲ್ ತಿನ್ನತ್ತೆ, ಆದರೆ ಅದು ಹಾಲಾಗಿ ಬರುತ್ತೆ ಅಲ್ವಾ? ಆ ಹುಲ್ಲು ಹಾಲಾದದ್ದು ನಿನ್ನಿಂದಾಗಿ, ನಮ್ಮಿಂದಲ್ಲ. ನಮ್ಮ ಹಸು ನಮ್ಮ ಹಸು ನಮ್ಮ ಹಸು ಅಂದರೆ ನೀವು ಹಾಲು ಮಾಡಿದ್ರಿ, ಹಾಲು ನೀವು ಮಾಡಿದ್ದೆಲ್ಲ, ನೀವು ಕೊಟ್ಟದ್ದು ಹುಲ್ಲು, ಆದದ್ದು ಹಲ್ಲು ಹಾಲು, ಹೇಗಾಯ್ತಿದು? ಅದು ಭಗವಂತ ನಿನ್ನಿಂದ ನೋಡಿ. ಹಾಲನ್ನ ನೀವು ಬಿಸಿ ಮಾಡಿ ಹೆಪ್ಪಾಕ್ತೀರಿ, ಎಷ್ಟೋ ಸತಿ ಅದು ಎತ್ಕೊಳ್ಳೋದೇ ಇಲ್ಲ. ಎಲ್ಲ ಮಾಡೋದು ಮಾಡಿದ್ರೂ ಅದು ಯಾಕೋ ಎತ್ಕೊಳ್ಳಲ್ಲ. ಆ ಕ್ರಿಯೆ ಒಳಗೆ ಭಗವಂತನ ವ್ಯಾಪಾರ ಇದೆ. ಅವನ ಇಚ್ಛೆ ಇದ್ದರೆ ಎತ್ಕೊಳ್ಳುತ್ತೆ, ಇಲ್ಲದೇ ಇಲ್ಲೇ ಇಲ್ಲ. ಆ ಎತ್ಕೊಳ್ಳೋ ಹಾಗೆ ಮಾಡಿದ್ದು ನಾವೇನೇ ಅನ್ಬೋದು, ಅದು ಕೆಮಿಕಲ್ ರಿಯಾಕ್ಷನ್ ಅನ್ಬೋದು, ಬ್ಯಾಕ್ಟೀರಿಯಾ ಏನೇ ಅನ್ನಿ, ಅದು ಭಗವಂತನ ಕೈವಾಡ ಇಲ್ಲ ಅಂದರೆ ತೇನವಿನ ತೃಣಮಪಿ ನ ಚಲತಿ. ಆದ್ದರಿಂದ ನಿನ್ನಿಂದ ಆಯಿತು ಅನ್ನುವ ಎಚ್ಚರಿಕೆ ಇದೆಯಲ್ಲ, ಅದು ಬಹಳ ಮುಖ್ಯ. ಹಾಲು ನಿಂದು, ಹಸು ನಿಂದು, ಎಲ್ಲ ನಿಂದೆ, ನಂದೇನಿದೆ ಸ್ವಾಮಿ? ಆ ಈ ರೀತಿ ಒಪ್ಕೊಂಡ್ರೆ ಆ ಕಳ್ಳತನವನ್ನು ದೇವರು ಮೆಚ್ಚಿ ಅವರ ಜನ್ಮ ಜನ್ಮಾಂತರದ ಕಳ್ಳತನವನ್ನು ಕಳೀತಾನಂತೆ. ಇನ್ನು ದೇವರನ್ನು ಜಾರ ಅಂತ ತಿಳ್ಕೊಳ್ಬಾರ್ದು. ಭಾಗವತದಲ್ಲಿ ಭಗವಂತನ ರಾಸೋತ್ಸವವನ್ನೆಲ್ಲ ಶುಕಾಚಾರ್ಯರು ವೈಭವದಿಂದ ವರ್ಣನೆ ಮಾಡ್ತಾರೆ. ಆ ಕೇಳ್ತಾ ಇರೋ ಪರೀಕ್ಷಿತ ಅಂತಾನೆ, ಏನು ಆಚಾರ್ಯ ನೀವೇನಂದ್ರಿ ಕೃಷ್ಣನ ಬಗ್ಗೆ ಮೊದಲು ಹೇಳುವಾಗ? ಪರಿತ್ರಾಣಾಯ ಸಾಧೂನಾಂ, ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳಿದ್ರಿ. ಧರ್ಮಸ್ಥಾಪನೆಗೆ ಬಂದ ಕೃಷ್ಣ ಹೀಗೆ ಅನೇಕ ಹೆಣ್ಣು ಮಕ್ಕಳ ಜೊತೆ ಕುಣಿತಾನೆ ಅಂದರೆ ಇದು ಧರ್ಮನ? ಇದನ್ನು ಯಾರಾದರೂ ಒಪ್ಪುವಂಥದ್ದ ಅಂದಾಗ ಶುಕಾಚಾರ ಆ ಸ್ಕಂದಕ್ಕೆ ಫಲಸ್ತುತಿಯನ್ನು ಹೇಳ್ತಾರೆ. ಹೇಳುವಾಗ ಒಂದು ಮಾತು ಹೇಳ್ತಾರೆ, ಯಾರು ಭಗವಂತನ ಈ ರಾಸೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಕೇಳ್ತಾರೆ, ಭಗವಂತ ಅಂತ ತಿಳಿದು ಕೇಳಬೇಕು. ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದು ಕೇಳಿದರೆ ಪ್ರಯೋಜನ ಇಲ್ಲ. ಯಾರು ಕೃಷ್ಣನನ್ನು ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಅನ್ನುವ ನೆನಪಿನೊಂದಿಗೆ ಎಚ್ಚರಿಕೆಯೊಂದಿಗೆ ಈ ಕಥೆಯನ್ನು ಕೇಳ್ತಾರೆ, ಅವರ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕಳಿತಾನೆ, ಹೃದ್ರೋಗ ಹೋಗತ್ತಂತ. ಭಗವಂತನ ಆ ಬಗೆಯ ಲೀಲೆಯನ್ನು ಕೇಳಿದ. ಹಾಗಾಗಿ ಭಗವಂತ ಜಾರ ಅಂದರೆ ನಾವು ವಿಚಾರ ಮಾಡಬೇಕು. ನೀವು ಲೌಕಿಕದಲ್ಲಿ ಏನು ಜಾರ ಪುರುಷರನ್ನು ಕಾಣ್ತೀರಿ, ಆ ಥರ ಭಗವಂತ ಇಲ್ಲ. ಇವತ್ತು ನೀವು ನಿಮ್ಮ ಮಗಳನ್ನು ಭಾರಿ ವೈಭವದ ಮದುವೆ ಮಾಡಿಕೊಡ್ತೀವಿ, ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಆದರೆ ನಿಜವಾಗಿಯೂ ಆ ಹೆಣ್ಣನ್ನು ಕೊಟ್ಟದ್ದು ಗಂಡಿಗಲ್ಲ, ವರಾಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣಾಯ ನಮಃ ಭವತ್ಸು ಆವಾಹಿಷೆ. ಅಲ್ಲಿ ವರರೂಪಿಯಾಗಿರುವಂಥ ಭಗವಂತನಿಗೆ ಕೊಟ್ಟದ್ದೇ ವಿನಃ ವರನಿಗೆ ಕೊಟ್ಟದ್ದಲ್ಲ. ಆ ವರನಲ್ಲಿ ವರನಾಗಿರುವವ ಭಗವಂತ. ವರ ಅಂದರೆ ಶ್ರೇಷ್ಠ, ಇವನಷ್ಟು ಶ್ರೇಷ್ಠರು ಜಗತ್ತಲ್ಲೇ ಇಲ್ಲ. ದೇವತ್ವದಲ್ಲಿ ನೋಡೇ ದಿವಿಜರೊಡೆಯ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲೂ ನಾ ಕಾಣೆ. ನೀವು ಯಾರನ್ನ ವರ ಅಂತೀರಿ, ಅವನ ಒಳಗೆ ಈ ವರ ಇರೋ ಕಾರಣ ಅವನು ವರ. ಈ ವರ ಏನಾರು ಅವನೊಳಗಿಂದ ಹೋಗಿಬಿಟ್ಟ ಅಂದರೆ ರಾಮನಾಮ ಸತ್ಯಹೇ ಅಂತ ಎತ್ಕೊಂಡು ಹೋಗ್ತಿರೋದು ಅಟ್ಟೆ ಕೆಲಸ. ಆದ್ದರಿಂದ ನಿಜವಾಗಿ ವರ ಅಂದರೆ ಅವನು ಕೊಟ್ಟದ್ದು ಅವನಿಗೆ ವಿನಃ ಎದುರಿಗೆ ಕಾಣುವ ವ್ಯಕ್ತಿಗಲ್ಲ ಅಂತ ಶಾಸ್ತ್ರ ಹೇಳುತ್ತಾದ ಕಾರಣ ನಾವು ಜಾರ ಅಂದಾಗ ವಿಚಾರ ಮಾಡಬೇಕು. ಲೌಕಿಕ ಜಾರರಂತೆ ಭಗವಂತ ಅಲ್ಲ. ಭಗವಂತ ತನ್ನ ವಸ್ತುವನ್ನು ತಾನು ಸ್ವೀಕಾರ ಮಾಡಿದ್ದೇ ವಿನಃ ಅನ್ಯ ವಸ್ತುವನ್ನು ಎಂದೂ ಕೂಡ ಭಗವಂತ ಸ್ವೀಕಾರ ಮಾಡೋಲ್ಲ ಅಂತ ಇಷ್ಟೆಲ್ಲ ತಿಳಿಸ್ತಾ ಇದ್ದಾರೆ. ಸ್ವಭಕ್ತ ಪುಂಜಾರ್ಚಿತ ಪಾಪ ವೃಂದಂ ದಿವಾನಿಶಂ ಯೋ ಹರತಿ ಸ್ಮ ಬಾಲ ಗೃಹೇ ಗೃಹೇ ದುಗ್ಧಮಸಾವಮುಷ್ಣ ತಥಾಹಿ ಕಸ್ತಕ್ಷತಿ ಸಿದ್ಧ ವಿದ್ಯಾಂ. ಸ್ವಭಕ್ತ ಪುಂಜಾರ್ಚಿತ ಪಾಪ ವೃಂದಂ. ವಾದಿರಾಜರ ಒಂದೊಂದು ಶಬ್ದದ ಒಳಗೆ ಭಗವಂತ ಪಾಪ ಪರಿಹಾರ ಮಾಡುವ ಸಲುವಾಗಿ ಎಲ್ಲರ ಮನೆಗೆ ಹಗಲು ರಾತ್ರಿ ಅನ್ನದೆ ಹೋಗಿ ಹಾಲು ಮೊಸರು ಕದೀತಿದ್ದನು. ಎಲ್ಲರ ಮನೆಗೂ ಹೋಗ್ತಿರಲಿಲ್ಲ, ಎಲ್ಲರ ಪಾಪವನ್ನು ದೇವರು ಕಳಿತಿರಲಿಲ್ಲ,
ಸ್ವಭಕ್ತ ಪುಂಜ ಸ್ವಭಕ್ತ, ಸ್ವ ಅಂದರೆ ಭಗವಂತ ಅಂತಲೇ ಅರ್ಥ, ಸ್ವ ಅಂದರೆ ತನ್ನ ಭಕ್ತರು, ಸ್ವ ಅಂದರೆ ಸ್ವತಂತ್ರ ಭಗವಂತ ಅಂತ ತಿಳಿದು ಅವನಲ್ಲಿ ಭಕ್ತಿ ಮಾಡ್ತಾ, ಸ್ವಾಮಿ ಪಾಪ ಮಾಡಲಿಕ್ಕೆ ನಾ ಯಾರು, ಪುಣ್ಯ ಮಾಡಲಿಕ್ಕೆ ನಾ ಯಾರು, ಎರಡಕ್ಕೂ ನೀನೇ ಅಂತ ಯಾರು ಈ ಬಗೆ ಅನುಸಂಧಾನ ಇಟ್ಕೊಂಡಿರ್ತಾರೆ, ಇಟ್ಕೊಂಡಿದ್ರೂ ಪ್ರಾರಬ್ಧ ಕರ್ಮ ವಶಾತ್ ಅವರಿಂದ ಕೆಲವು ಕರ್ಮಗಳಾಗ್ತವೆ. ಎಲ್ಲ ನಮ್ಗೆ ಎಷ್ಟೇ ಗೊತ್ತಿರ್ಬೋದ್ರಿ, ನೀವು ಅದು ಎಲ್ಲ ಪುರಾಣ ಓದಿರ್ಬೋದು, 24 ಗಂಟೆ ದೇವರ ಚಿಂತನೆ ಇದ್ದರೂ ಪ್ರಾರಬ್ಧ ಕರ್ಮ ಅನ್ನೋದು ನಿಮ್ಮನ್ನು ಬಿಡೋಲ್ಲ. ನಿಮಗೆಲ್ಲ ಸುಮ್ಮನೆ ಕತೆ ಜ್ಞಾಪಿಸ್ಬಿಟ್ಟು ಮುಂದೋಗ್ತೀನಿ. ಪಂಚಮಸ್ಕಂದ ಭಾಗವತದಲ್ಲಿ ಋಷಭನಾಮಕ ಪರಮಾತ್ಮ ತನ್ನ 100 ಮಕ್ಕಳಿಗೆ ಉಪದೇಶ ಮಾಡಿದ್ದ. ಅವನಾಗಿ ಉಪದೇಶ ಮಾಡೋರೇ ಇಲ್ಲೇ ಇಲ್ಲ, ಭಗವಂತನಿಗಿಂತಲೂ ಉಪದೇಶ ಕೊಡೋರು ಯಾರಿದ್ದಾರೆ? ಅವನ ಉಪದೇಶ ಜನ್ಮ ಜನ್ಮಾಂತರ ಕಳೆದರೂ ಭರತನ ತಲೆಯಿಂದ ಹೋಗಿರಲಿಲ್ಲ. ಅಂದರೆ ಇನ್ನು ಎಷ್ಟು ಎತ್ತರದ ಉಪದೇಶ, ಇಷ್ಟೆಲ್ಲ ಉಪದೇಶ ತಗೊಂಡ ಮಹಾನುಭಾವ ಭರತ ಚಕ್ರವರ್ತಿ. 1 ಕೋಟಿ ವರ್ಷ ಅತ್ಯದ್ಭುತವಾಗಿ ಎಲ್ಲಿಯ ತನಕ ಸೂರ್ಯನ ಬೆಳಕು ಚೆಲ್ಲಿದೆ ಅಲ್ಲಿ ತನಕ ಇಡೀ ತನ್ನ ರಾಷ್ಟ್ರವನ್ನು ಆಳಿದ ಮಹಾನುಭಾವ. ವೈರಾಗ್ಯದಿಂದ ಸಾಕಪ್ಪ ಸಾಕು ಅಂತೇಳಿ ಕಣ್ಣು ಕೈಕಾಲು ಕಿವಿ ಚೆನ್ನಾಗಿರುವಾಗ ಪುಲಹರ ಆಶ್ರಮಕ್ಕೆ ಬಂದು ಅನೇಕ ವರ್ಷಗಳ ಕಾಲ ಮಹಾತ್ಮರ ಸೇವೆಯನ್ನು ಮಾಡ್ತಾ ಎಲ್ಲವನ್ನು ಬಿಟ್ಟು ಬಂದ ವ್ಯಕ್ತಿ, ಎಲ್ಲವನ್ನೂ ತಿಳಿದ ವ್ಯಕ್ತಿಗೆ ಒಂದು ಪುಟ್ ಜಿಂಕೆ ಮರಿ ಅಟ್ಕೋತು ಅಂದರೆ ಪ್ರಾರಬ್ಧ ಕರ್ಮ ಹೇಗಿರ್ಬೋದು? ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಆಚಾರ್ಯ, ವೈರಾಗ್ಯ ಬೇಕಾದಷ್ಟಿದೆ, ದಿನ ಪಾಠ ಪ್ರವಚನಕ್ಕೆ ಹೋಗ್ಬಿಟ್ಟು ನನ್ನ ಸಮಯ ಬಿಗಿತಾ ಇದ್ದರೆ ಯಾವ ರೂಪದಲ್ಲಿ ಪ್ರಾರಬ್ಧ ಕರ್ಮ ವರ್ಕರ್ಸ್ಕೊಳ್ಳುತ್ತೋ ಗೊತ್ತಿಲ್ಲ. ಇದ್ರ ತಾತ್ಪರ್ಯ ಏನಂದರೆ ತನ್ನ ಭಕ್ತರಿಗೆ ಅನಿವಾರ್ಯವಾಗಿ ಪ್ರಾರಬ್ಧ ಕರ್ಮ ಏನು ಮಾಡಿರ್ತಾರೆ ಅದನ್ನು ಹರಣ ಮಾಡಲಿಕ್ಕೆ ಭಗವಂತ ಹೊರಟದ್ದೇ ವಿನಃ ಹಾಲು ಮೊಸರಿರೋ ಎಲ್ಲ ಮನೆಗೆ ಹೋಗ್ತಿಂದ ಅಂತಿಲ್ಲ. ನಿಮ್ಮನೇಲಿ ಹಾಲಿರ್ಬೋದು, ಹಾಲಿನಂಥ ಮನಸ್ಸಿರಬೇಕಲ್ಲ. ನಿಮ್ಮನೇಲಿ ಬೆಣ್ಣೆ ಇರ್ಬೋದು, ಅಷ್ಟು ಮೃದುವಾದ ಭಕ್ತಿ ಇರಬೇಕಲ್ಲ, ಅಷ್ಟು ಶುಭ್ರತೆ ಇರಬೇಕಲ್ಲ, ಅಷ್ಟು ಮೃದುತ್ವ ಇರಬೇಕಲ್ಲ, ಅಷ್ಟು ದಾಂತತ್ವ ಇರಬೇಕಲ್ಲ, ಅಷ್ಟು ಶಾಂತತ್ವ ಇರಬೇಕಲ್ಲ, ಅಷ್ಟು ಶಮಗುಣ ಇರಬೇಕಲ್ಲ, ಅಷ್ಟು ದಮಾದಿ ಗುಣಗಳಿರಬೇಕಲ್ಲ. ಶಮ ದಮ ಶಾಂತ ದಾಂತ ಇವೆಲ್ಲ ಇಲ್ಲ ಅಂದರೆ ನಿಮ್ಮನೆ ಆರ್ಡಿನರಿ ಹಾಲು ಬೆಣ್ಣೆ, ಜಡವಾದ ಬೆಣ್ಣೆ ಜಡವಾದ ಹಾಲನ್ನು ಕುಡಿಲಿಕ್ಕೆ ಭಗವಂತ ಬರೋದೇ ಇಲ್ಲ. ಸ್ವಭಕ್ತ ಪುಂಜಾರ್ಚಿತ ಪಾಪವೃಂದಂ, ತನ್ನ ಭಕ್ತರು ಮಾಡಿದ ಪಾಪವನ್ನು ಕಳಿತಾನಂತೆ. ಈ ಭಕ್ತರಾದವರಿಗೆ ನಾನು ಪುಣ್ಯ ಮಾಡ್ತಾ ಇದ್ದೀನಿ ಪಾಪ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದೇ ಇಲ್ಲಂತವ್ರು, ಸುಮ್ಮನೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಾರಂತೆ. ಯಾಕಂದರೆ ಪೋಪು ದಿಪ್ಪುದು ಬಪ್ಪುದೆಲ್ಲವ ರಮಾಪತಿಗೆ ಅಧಿಷ್ಠಾನವೆನ್ನು. ಏನು ಬಂತೋ, ಏನು ಹೋಯ್ತೋ, ಏನು ನಡೀತೋ, ಏನು ಆಗಬೇಕಿತ್ತೋ, ಇದೆಲ್ಲ ಯಾರು ಕಾರಣ? ದೇವರೇ, ನಮ್ದೇನಿಲ್ಲ ಹೀಗಂತಿರ್ತಾರಲ್ಲ, ಅವ್ರ ಕಡೆಯಿಂದಲೂ ಅನಿವಾರ್ಯವಾಗಿ ಏನೆಲ್ಲ ಪಾಪಗಳಾಗಿರುತ್ತೆ ಆ ಪಾಪಗಳ ಲೇಪ ಆಗದ ಹಾಗೆ ನೋಡ್ಕೊಳ್ಳಿಕ್ಕೆ ಈ ಗೋಪ ಕೃಷ್ಣ ಅವರೆಲ್ಲರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಾನೇ ಇಟ್ಟಂಥ ಹಾಲು ಮೊಸರನ್ನು ಕುಡಿತಾ ಇದ್ದಾನೆ. ಏನೇ ಆಗಲಿ ದೇವ್ರದ್ದು ಕಳ್ತನನೇ ಇದು ಅಲ್ವಾ? ಯಾಕೆ ದೇವ್ರು ಹೀಗೆ ಕಳ್ತನ ಮಾಡ್ತಾನೆ? ದೇವರು ಅಜಾಯಮಾನೋ ಬಹುದಾ ವಿಜಾಯತೆ, ಅವನು ಮನಸ್ಸು ಮಾಡಿದ್ರೆ ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತಾರೆ. ಅವನಿಗೆ ಹಾಲು ಕುಡಿಬೇಕು ಅನಿಸಿದ್ರೆ ಒಂದು ದೊಡ್ಡ ಕಡಾಯಿಲಿ ಅವನೇ ಹಾಲು ಸೃಷ್ಟಿ ಮಾಡ್ಕೊಂಡು ಕುಡಿಬೋದು ಅಲ್ವೇ? ಯಾಕೆ ಅವರಿವ್ರ ಮನೆಗೆ ಕೆಲವ್ರಿಗೆ ಹಂಗೆ ರೀ, ಮನೇಲಿ ಸಾರು ಎಷ್ಟು ಚೆನ್ನಾಗಿ ಮಾಡಿದ್ರು ಟೇಸ್ಟೇ ಆಗಲ್ಲ, ಪಕ್ಕದ ಮನೆ ಸಾರು ಮಠದ ಸಾರು ಏನೋ ಒಂದು ಖುಷಿ. ಪಾಪ ಹೆಂಡತಿ ಶ್ರದ್ಧಾ ಭಕ್ತಿಯಿಂದ ಯಜಮಾನರು ಬರ್ತಾರೆ ಅಂತ ಏನೋ ಕಷ್ಟಪಟ್ಟು, ಕೆಲವರಂತೂ ಬಹಳ ಪ್ರೀತಿ ಶ್ರದ್ಧೆಯಿಂದ ಮಾಡಿರ್ತಾರೆ, ಅವ್ರಿಗೆ ಇಷ್ಟನೇ ಆಗಲ್ಲ, ನೀನು ಇದೆಯಾರ ಸಾರ ಇದು, ಆ ಪಕ್ಕದ ಮನೆಯವ್ರು ನೋಡಿ ಹೆಂಗೆ ಗಮ್ಮಂತ ವಾಸನೆ ಬರುತ್ತೆ ಅಂತ ಅಲ್ವಾ? ಕೆಲವ್ರಿಗೆ ಏನಂದರೆ ಅಕ್ಕಪಕ್ಕದ್ದೇ ಚೆನ್ನ, ಮನೇದು ಏನೇ ಮಾಡ್ಸ ಕೆಲವ್ರಿಗೆ ಹಾಗೆ. ಈ ಮನೇಲಿ ನೀವು ಒಳ್ಳೆ ಕಾಯಿ ಒಳ್ಳೆ ಬೇಳೆ ಎಲ್ಲ ಹಾಕಿ ಸಾಟಿ ಕೊಟ್ಟು ಒಳ್ಳೆ ಆಂಬಡೆ ಕರೀರಿ, ಅದೇನು ಇಷ್ಟನೇ ಆಗಲ್ಲ. ಆ 3 ರೋಡ್ ಆಚೆ ಅವ ಹೀಗಂದು ಬೆವರು ಗಿವರೆಲ್ಲ ಹಾಕಿ ಅದನ್ನೇ ಕಲಸಿ ಯಾವತ್ತಿಂದೋ ಎಣ್ಣೆ ಜನ್ಮ ಜನ್ಮಾಂತರದ ಎಣ್ಣೆ ಒಳಗೆ ಹಾಕಿ ನೀವು ಏನು ಮಾಡಿ ತೊಳೆದ್ರೂ ಮಸಿ ಹೋಗಿರಬಾರ್ದು ಆ ಬಾಂಡ್ಲಲ್ಲಿ ಕರೀತಾ ಅವನೇನೇನೋ ಮಾಡಿರ್ತಾನೆ. ಅದು 3-4 ರೋಡ್ ಮೀರಿ ಮೂಗು ಹೊಡೆಯತ್ತೆ ಹೊಡೆಯತ್ತೆ, ಜನ್ಮದಲ್ಲಿ ತಿಂದ್ರೆ ಒಂದ್ಸತಿ ಹಿಂಗೆಲ್ಲ ಆಗ್ಬಿಡುತ್ತೆ ಮನಸ್ಸು. ಯಾಕೆ ಕೆಲವರಿಗೆ ಕೃಷ್ಣನಿಗೆ ಯಾಕೆ ದುರ್ಬುದ್ಧಿ? ಅವ್ರ ಮನೇಲಿ ಏನು ಬರ ಇತ್ತು ಅಲ್ಲ, ಆರ್ಡಿನರಿ ಆ ಊರಿನ ಒಬ್ಬ ಬಡವರು 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 ಅಂದರೆ 2000 ಗೋವಿರುತ್ತೆ ಅಂದಮೇಲೆ ಯಶೋಧೆ ಮನೇಲಿ ಗೋವಿಗೇನು ಕಡಿಮೆ? ಅವಳು ಮನೇಲಿ ಬೀರು ಬಂಕ ಇರಲಿಲ್ಲ, ಬರೀ ಎಲ್ಲ ದೊಡ್ಡ ಕಡಾಯಿಗಳು, ಅಲ್ಲೆಲ್ಲ ಬರೀ ಹಾಲು ಮೊಸರು ಬೆಣ್ಣೆ. ಕೃಷ್ಣ ಎಷ್ಟು ಕಳ್ಳ ಅಂದರೆ
ಅವರಮ್ಮ ಬೆಳಗ್ಗೆ ಅವನಿಗೆ ಡ್ರೆಸ್ ಮಾಡಿ ಹುಲಿ ಉಗುರೆಲ್ಲ ಕಟ್ಟಿ ಟ್ರಿಮ್ ಆಗಿ ಬಾಚಿ ಹೊಸ ಹೊಸ ನವಿಲ್ಗರಿ ಸಿಕ್ಕಿಸಿ ಮುತ್ತಿಂದೆಲ್ಲ ಕಟ್ಟಿ ಒಳ್ಳೆ ಕಚ್ಚೆ ಪಂಚೆ ಎಲ್ಲ ಹಾಕಿ ಕೃಷ್ಣನ್ ಕಳಿಸುವಾಗ ಕೃಷ್ಣ ಹಾಗೆ ಹೋಗ್ಬೇಡಪ್ಪ, ಒಂದು ಲೋಟ ಹಾಲು ಕುಡ್ಕೊಂಡು ಹೋಗು ಅಂತ ಕೈ ಕೈ ಮುಗಿದು ಸುತ್ತ ಸುತ್ತ ಹೊಡೆದು ಎಲ್ಲ ಕೇಸರಿ ಪಚ್ಕರ್ಪುರ ಎಲ್ಲ ಹಾಕಿ ಬಂಗಾರದ ಲೋಟದ ಇಷ್ಟು ಹಾಲು ಕೊಟ್ರೆ ಏನಮ್ಮ ಹಾಲು ಕಂಡ್ರೆ ನಂಗೆ ಅಸಹ್ಯ ಅಂತ ನಾವು ಹಾಲು ಕಂಡ್ರೇ ಬೇಜಾರು. ಹಂಗೆ ರೀ, ಯಾಕೆ ಗೊತ್ತಾ, ಈ ಕೆಲವರು KMFL ಕೆಲಸ ಮಾಡ್ತಾರೆ ನೋಡಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಅವ್ರಿಗೆ ಹಾಲು ಕೊಡಿ ಅಸಹ್ಯ ಬಂದ್ಬಿಡುತ್ತೆ. ಯಾಕಂದರೆ ಅವ್ರು ನೋಡಿರ್ತಾರೆ ಪ್ಯಾಕೆಟ್ ಮಾಡೋದು ಏನೇನು ಮಾಡೋದು ಎಲ್ಲ ನೋಡಿರ್ತಾರೆ. ಹಾಲಂದರೆ ವೈರಾಗ್ಯ ಬಂದುಬಿಟ್ಟಿರುತ್ತೆ. ಈ ಕೃಷ್ಣನಿಗೆ ಯಾಕೆ ವೈರಾಗ್ಯ ಗೊತ್ತಾ, ಇವ್ರು ಬರೀ KMF, ಅವನು ಕ್ಷೀರ ಸಮುದ್ರದಲ್ಲೇ ಮಲಗಿರೋ, ಅವನಿಗೆ ಇನ್ನಷ್ಟು ವೈರಾಗ್ಯ ಇರಬೇಡ, ಅವನು ಬೇಡ 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 ಅಂತ. ಅವರಮ್ಮ ತುಂಬ ಬಲವಂತ ಮಾಡಿದ್ರೆ ಇಸ್ಕೊಂಬಿಡೋನಂತೆ, ಅರ್ಧ ಕುಡಿದು ಅಮ್ಮಂಗೆ ಕಾಣದಾಗ ಯಾವುದೋ ಮೂಲೆ ಒಳಗೋ ಇಟ್ಬಿಡೋನಂತೆ. ಅವನಿಗೆ ಸೇರ್ತಿರ್ಲಿಲ್ಲ ಅಲ್ಲ, ಅವರಮ್ಮಂಗೆ ಪ್ರೀತಿ ಇಲ್ಲನೂ ಅಲ್ಲ, ಅದೇನು ಗೊತ್ತಾ, ಅವನು ಭಾರಿ ಐಡಿಯಾ ಅಂದ್ರೆ ಐಡಿಯಾ, ಬೀದಿಗೆಲ್ಲ ಹೋಗಿ ಎಲ್ಲರ ಮನೇಲೂ ಎಲ್ಲರ ಮನೆ ಗಡಂಗ್ ಗಡಂಗ್ ಹಾಲನ್ನು ಕುಡ್ಕೊಂಬಂದ್ಬಿಡ್ತಿದ್ದ. ಅವರೆಲ್ಲ ದೊಡ್ಡ ಬೆಟಾಲಿಯನ್ ಮಾಡಿಕೊಂಡು ಯಶೋದೆ ಹತ್ರ ಕಂಪ್ಲೇಂಟ್ ಕೊಡಬೇಕು, ನಿನ್ನ ಮಗ ನನ್ನ ಮನೆ ಹಾಲು ಕುಡ್ದ ಅಂತ ಒಬ್ಬಳು, ಏ ನಿಮ್ಮನೆಗಿಂತೂ ನಮ್ಮನೇಲಿ ಕುಡ್ದದ್ದು ಜಾಸ್ತಿ ಅಂತ ಒಬ್ಬಳು, ಏನು ಒಂದು 25-30 ಜನ ಬಂದು ಕೃಷ್ಣನ ಮೇಲೆ ಟೋಟಲ್ ಕಂಪ್ಲೇಂಟ್ ಕೊಟ್ಟರೆ ಸುಮಾರು ಒಂದು 200-300 ಲೀಟ್ರ್ ಕುಡ್ದು ಹಾಕ್ಬಿಟ್ಟಿರ್ತಿದ್ದ ಹಾಲು. ಅವ್ರ ಅಮ್ಮ ಕೇಳೋದು ಏನೋ ಕೃಷ್ಣ ಅವ್ರ ಮನೇಲಿ ಕುಡ್ದಂತೆ, ಹೊಟ್ಟೆ ತುಂಬಲಿಲ್ಲ ಅವ್ರ ಮನೇಲಿ ಬೇರೆ ಕುಡಿ, ಎಲ್ಲರ ಮನೇಲೂ ಕುಡ್ದಿ ಅಂತೆ ಹೇಗೆ? ಕೃಷ್ಣ ಅವ್ರ ಅಮ್ಮಂಗೆ ಕರೆಯೋನಂತೆ, ಅಮ್ಮ ಅವರೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ, ಅವರಷ್ಟು ಸುಳ್ಳು ಹೇಳೋರು ಜಗತ್ತಲ್ಲೇ ನಿಂಗೆ ಸಿಗಲ್ಲ. ಅವ್ರಿಗೆ ಒಂದೇ ಒಂದು ಆಸೆ ಅಂದರೆ, ನಿನಗೆ ನಾನು ಮಗ, ನನ್ನಂಥ ಮಕ್ಕಳು ನಿಂಗೆ ಬಿಟ್ಟರೆ ಇವ್ರು ಯಾರಿಗೂ ಇಲ್ಲ, ಏನಾರು ಮಾಡಿ ನಿಂಗೂ ನಂಗೂ ವೈರ ತರಬೇಕು ಅಂತ, ನಿನ್ನ ಕೈಯಿಂದ ಹೊಡೆಸ್ಬೇಕು ಅಂತ ಅವ್ರಿಗೆಲ್ಲ ಆಸೆ. ನನ್ನ ಬಗ್ಗೆ ನಾನು ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ, ಅಮ್ಮ ಬಾಯಿಲಿ ನನಗೆ ಹಾಲು ಕಂಡ್ರೆ ಆಗಲ್ಲ. ಬೆಳಗ್ಗೆನೆ ನಿಂಗೆ ಹೋಗುವಾಗ ಹೇಳಿದ್ನ, ನೀ ಕೊಟ್ಟ ಹಾಲೇ ಅರ್ಧ ಲೋಟ ಅಲ್ಲೇ ಇಟ್ಟಿದ್ದೀನಿ ಬೇಕು ಅಂತ ತೋರಿಸ್ಲಿಕ್ಕೆ ಒಂದು ಸಾಕ್ಷಿ ಇಟ್ಟಿರ್ತಿದ್ನಂತೆ. ನೀ ಕೊಟ್ಟಿದ್ದೇ ಕುಡ್ದಿಲ್ಲ ಅಂದಮೇಲೆ ಅವ್ರ ಮನೆ ಹಾಲು ನಾ ಯಾಕೆ ಕುಡಿಲಿ ಅಂತ ತೋರಿಸ್ಲಿಕ್ಕೆ ಕೆಲವರು ಮೋಸ ಮಾಡೋಕ್ಕೆ ಮುಂಚೆನೆ ಸಾಕ್ಷಿ ಎಲ್ಲ ರೆಡಿ ಮಾಡಿಬಿಟ್ಟು, ಅಲ್ಲ ಇವ್ರಿಗೆ ಈ ತಲೆ ಅಂದರೆ ಧಿಯೋ ಯೋನ ಪ್ರಚೋದಯ, ಭಗವಂತನ ತಲೆ ಏನ್ರಿ, ಕೃಷ್ಣ ಪರಮಾತ್ಮನ ಮಹಿಮಾ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೃಷ್ಣ ದಿನ ಅವ್ರಿವ್ರ ಮನೇಲೇ ಹೋಗಿ ಯಾಕೆ ತಿಂತಾನೆ? ಅವನಂತೂ ಮನೇಲಿ ತೊಗೊಳ್ತಿರ್ಲಿಲ್ಲ, ಕೆಲವ್ರಿಗೆ ಹಾಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ, ಅವ್ರಿಗೆ ಮನೇಲಿ ಊಟ ಅನ್ನೋ ಅಭ್ಯಾಸವೇ ಇರಲ್ಲ, ನಳೆಯಲ್ಲಿ ಅಲ್ಲೇ ಬಂದುಬಿಟ್ಟಿರ್ತಾರೆ, ಯಾರ ಮನೆಗಾದರೂ ಹೋಗ್ಬಿಡೋದು. ಹಾಗೆ ಹೋಗಬಾರ್ದು, ಕೃಷ್ಣ ಯಾರ ಮನೆಗಾದರೂ ಹೋಗ್ಬೋದು, ಕೃಷ್ಣ ಭಕ್ತರು ಯಾರ ಮನೆಗಂದ್ರೆ ಅವ್ರ ಮನೆಗೆ ಹೋಗೋಲ್ಲ. ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಪರಾನ್ನ ದುರಭ್ಯಾಸ ಅದು. ಪರಾನ್ನ ಅಂದರೆ ಯಾಚೇಹಂ ಶ್ರೋತ್ರಿಯಸ್ಯಾನ್ನಂ, ಉತ್ತಮರ ಮನೆಯಲ್ಲಿ ಬೇಡಬೇಕಂತೆ. ಆದರೆ ಎಲ್ಲರ ಮನೆಯಲ್ಲಿ ಸಿಕ್ಕದ ಮನೇಲಿ ಯಾರ ಮನೇಲಿ ವೈಶ್ವದೇವ ಇಲ್ಲ? ಯಾರು ನಿಮ್ಮ ಮನೇಲಿ ವೈಶ್ವದೇವ ಆಗುತ್ತೆ ಅಂದರೆ ನಿಮಗಿಂತೂ ದೊಡ್ಡ ಪವಿತ್ರ ಕ್ಷೇತ್ರ ಇಲ್ಲ. ನೀವು ಆ ಅನ್ನ ಬಿಟ್ಟು ಇನ್ಯಾವುದೋ ಚೆನ್ನಾಗಿರುತ್ತೆ, ಅವ್ರ ಮೇಲೆ ಡಬಲ್ ಸ್ವೀಟ್ ಮಾಡ್ತಾರಂತೆ, ಇವ್ರ ಮೇಲೆ ಆ ಸ್ವೀಟ್ ಅಂತೆ, ಆ ಅಡುಗೆ ಅವ್ರು, ಅದು ಹೋಗಲೇಬೇಡಿ, ಹೋಗಲೇಬಾರ್ದು. ಕೆಲವ್ರಿಗೆ ಏನಂದರೆ ತಮ್ಮನೇಲಿ ಏನು ಇರಲಿ ಇಲ್ಲದೆ ಇಲ್ಲ, ಇನ್ನೊಬ್ಬರ ಮನೇಲಿ ಊಟ ಮಾಡೋದು ಅಭ್ಯಾಸ, ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಈ ಕೃಷ್ಣನಿಗೆ ಹಾಗೆ ಅಭ್ಯಾಸ ಅಂತ, ಅವನ ಮನೇಲಿ ಕೊಡೋದು ಅಭ್ಯಾಸವೇ ಇಲ್ಲ, ಅವ್ರಿವ್ರ ಮೇಲೆ ತಗೊಂಡೇ ಅಭ್ಯಾಸ. ವಾದಿರಾಜರು ಹೇಳ್ತಾರೆ, ತಥಾಹಿ ಕಸ್ತ್ಯಕ್ಷತಿ ಸಿದ್ಧವಿದ್ಯಾಂ. ಕೆಲವರಿಗೆ ಒಂದ್ಸತಿ ಅಭ್ಯಾಸ ಆಗಿಬಿಟ್ರೆ ಅವ್ರಿಗೆ ಬಿಡೋದು ಭಾಳ ಕಷ್ಟ ಅಂತ. ಕೆಲವ್ರ ಸತಿ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ, ಸ್ನಾನಕ್ಕೆ ಮುಂಚೆ ಕುಡಿದು ಕುಡಿದು ಕೆಲವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ನೋಡಿ. ಎಂಥ ಅಪ್ಪನ ತಿಥಿ ಬರಲಿ, ಅಲ್ರಿ ಇವತ್ತೊಂದು ದಿವಸ ಅವೆಲ್ಲ ಹೇಳ್ಬಿಡೋದು, ನಂಗೆ ಅಭ್ಯಾಸ ಬಿಡೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆ ತೊಗೊಂಡೇ ಬಿಟ್ಟಿರ್ತಾರೆ. ಅಭ್ಯಾಸ ಆಗೋಗ್ಬಿಟ್ರೆ ಬಿಡೋದು ಕಷ್ಟ. ನಿಮ್ಗೆ ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಈ ಕೆಲವರು ಈ ಪೋಸ್ಟ್ ಆಫೀಸಲ್ಲಿ ಈ ಸ್ಟಾಂಪ್ ಹೊಡೆದೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ, ದಿನ ಅದೇ ಮಾಡಿ ಮಾಡಿ ಮಾಡ್ತಿರ್ತಾರಲ್ಲ, ಅವ್ರು ರಿಟೈರ್ ಆಗಿ ಮನೆಗೆ ಬಂದುಬಿಟ್ರು ಏನು ಸಿಕ್ಕರು ಹಿಂಗೆ ಅಂತಿರ್ತಾರೆ. ಯಾಕಂದರೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಈ ತಬಲ ಮೃದಂಗ ಬಾರಿಸೋರ್ನ ಎಲ್ಲೇ ಕುಡಿಸಿ ಏನೇ ಪಕ್ಕದಲ್ಲಿಟ್ಟರು ಹೀಗೀಗೆ ಅಂತಿರ್ತಾರೆ. ಅಭ್ಯಾಸ ಅದು ಕಲ್ತ ವಿದ್ಯೆ, ಅದೇನೋ ಹೇಳ್ತಾರಲ್ಲ ಹಾಗೆಲ್ಲ ಬಿಡ್ಲಿಕ್ಕೆ ಕಷ್ಟ ಅಂತ. ಕೃಷ್ಣಂಗೆ ಇದು ಕಲ್ತ ವಿದ್ಯೆ, ಸಿದ್ಧ ವಿದ್ಯಾಂ, ಇದು ಕಲ್ತ ವಿದ್ಯೆ. ಏನಂದರೆ ಎಲ್ಲರ ಮನೆಗೆ ಹೋಗಿ ಅವರವ್ರು ಮಾಡಿರ್ತಕ್ಕಂಥ ಪಾಪವನ್ನು ಅಪಹಾರ ಮಾಡಿ 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 ಅಭ್ಯಾಸ. ಕೃಷ್ಣನಾಗಿ ಬಂದ, ಈಗೇನು ಅಪಹಾರ ಮಾಡ್ತೀಯ, ಬೆಣ್ಣೆ ಅನ್ನೇ ಅಪಹಾರ, ಯಾವುದೋ ಒಂದು ಅಪಹಾರ, ಒಟ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ, ಬಿಡೋಕ್ಕಾಗಲ್ಲ ಅದಕ್ಕೆ ಅಪಹಾರ ಮಾಡ್ತೀನಿ. ಇಂಥ ಕಲ್ತ ವಿದ್ಯೆ ಬಿಡಲಿಕ್ಕಾಗದೆ ಕಳ್ಳತನವನ್ನು ಭಗವಂತ ಈ ಬಗೆಯಿಂದ ಮಾಡ್ತಾ ಇದ್ದಾನೆ ವಾದಿರಾಜರು ಹೇಳ್ತಾರೆ. ಕೃಷ್ಣ ಪರಮಾತ್ಮ ಇನ್ನೊಬ್ಬರ ಮನೆಗೆ ಹೋದ, ಅವಳು ತುಂಬ ದಿನದಿಂದ ಕಾಯ್ತಿದ್ಲು, ಅವಳ ಮನೇಲಿ ಹಿಟ್ಟು ಬೆಣ್ಣೆ ಮಾಯ ಆಗ್ತಿತ್ತು. ಯಾವ ಕಡೆಯಿಂದ ಬಂದು ಕೃಷ್ಣ ಇವಳು ಎಲ್ಲ ಮನೆ ಬಾಗಿಲಾಕಿ ಕಿಟಕಿ ಹಾಕಿ ಲೈಟ್ ಆರಿಸಿ ಏನೇ ಮಾಡಿದ್ರು ಬೆಣ್ಣೆ ಮಾಯ, ಒಟ್ಟು ಬೆಣ್ಣೆ ಇರ್ತಿರ್ಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಇದ್ರು, ಕೃಷ್ಣ ಬರೋದು ಕಾಣ್ತಿರ್ಲಿಲ್ಲ, ಗೊತ್ತೇ ಆಗ್ತಿರ್ಲಿಲ್ಲ, ಆದರೆ ಬೆಣ್ಣೆ ಮಾತ್ರ ಮಾಯ ಆಗ್ತಿತ್ತು.
ಅವಳು ಬೇಜಾರು ಮಾಡಿಕೊಂಡ್ಳು, ಕೃಷ್ಣ ಬೆಣ್ಣೆ ತಿನ್ನೋದು ತಿಂತೀಯ, ನೀ ತಿನ್ನೋದನ್ನು ನಾನು ಒಂದಿನ ನೋಡಲಿಲ್ವೇ ಅಂತ ಅವಳಿಗೆ ಬೇಜಾರು. ಪಾಪ ಇನ್ನು ಕೆಲವರು ಅಂತಿರ್ತಾರೆ, ಮಾಡ್ರೆ ನಮ್ಮ ಕೈಗೆ ಒಂದು ಸತಿ ಸಿಗಿ ಮಾಡ್ತೀನಿ ಹಿಂಗೆ ಅಂತಿರ್ತಾರಲ್ಲ, ಅವಳಿಗೆ ಅದೂ ಒಂದಿತ್ತು, ಒಂದು ಸತಿ ಸಿಗು ಕೃಷ್ಣ. ಯಾಕೆಂದರೆ ನಮ್ಮ ಮನೇಲಿ ಬೆಣ್ಣೆ ಕಳ್ತನ ಆಯಿತು, ನಿಮ್ಮ ಅಮ್ಮಂಗೆ ಹೇಳಿದ್ರೆ ನೀ ಅವಳಿಗೇನೋ ಒಂದು ಸಬೂಬು ಹೇಳಿ ನಮ್ಮನ್ನೇ ಬೆಳಗಾಯಿತು ದೂರ ಮಾಡ್ಲಿಕ್ಕೆ ಬಂದರೆ ಹೋಗಿ ಅಂತ ಅವಳು ಬೈದು ಕಳಿಸ್ಬಿಡ್ತಾಳೆ. ದೊಡ್ಡವರು ನೀವೇನು ಮಾಡಿದ್ರೆ ನಡೆಯುತ್ತೆ, ಅವರಮ್ಮ ಹೇಳೋಳಂತೆ ಯಶೋದೆ, ಯಾರು ಕಂಪ್ಲೇಂಟ್ ಕೊಟ್ಟರೆ ಹೇಳೋಳಂತೆ, ಸುಮ್ಮನೆ ನಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಡೋ ಬದಲು ಒಂದು ಸತಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಬನ್ನಿ ಅಂತ. ಇವನು ರೆಡ್ ಹ್ಯಾಂಡ್ಗೆ ಸಿಗ್ಬೇಕಲ್ಲ ಇವನು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮನ ವಚನ ಕತಿ ದೂರ. ಇವರಿಗೆ ಶಿಕ್ಷೆ ಕೊಡ್ಸಕ್ಕೆ ಸಿಕ್ಬಿಡ್ತಾನ, ಕಾಣಿಸ್ತಾನೇ ಇರಲಿಲ್ಲ. ಇವಳು ತುಂಬ ದಿವಸದಿಂದ ಕೃಷ್ಣ ಬರಲಿ ಒಂದ್ಸತಿ ನೋಡ್ತೇವೆ ಒಂದ್ಸತಿ ಹಿಡ್ಕೋಬೇಕು ಹಿಂಗೆ ಕಾಯ್ತಾ ಇದ್ಲಂತ. ಕೃಷ್ಣಂಗೆ ಹೇಳು ಹೇಳಿದ್ಲಂತ, ನೀನು ನಾಳೆ ನಮ್ಮನೆಗೆ ಬಾ ನೋಡ್ಕೋತೀನಿ ಹಿಂಗೆ ಅಂದಿದ್ಲಂತ. ಕೃಷ್ಣ ಅಂದ ಏನು ನೋಡ್ಕೋತೇವೆ, ನಿಮ್ಮ ಮನೆಗೆ ಬಂದೇ ಬರ್ತೀವಿ, ಕೆಲವರು ಅಂತ ಬರ್ತೀರ ಅದೇನು ಮಾಡ್ತೀವಿ ಮಾಡು ಅಂತಾರಲ್ಲ, ಇವ್ರುಗಳಿಗೆ ಇಟ್ಟು ಧೈರ್ಯ ಅಂದರೆ ಕೃಷ್ಣಂಗೆ ಏನ್ರಿ, ಅವನಂದ ನಾಳೆ ನಿಮ್ಮ ಮನೆಗೆ ಬರ್ತೀವಿ ಅದೇನು ಮಾಡ್ತೀವಿ ಮಾಡು ಅಂದ. ಅವಳು ಬೆಣ್ಣೆ ಗಿಣ್ಣೆ ಇಟ್ಕೊಂಡು ಕಾಯ್ತಾ ಇದ್ಲಿ, ಇವತ್ತು ಬರಲಿ ಕೃಷ್ಣ ಬರಲಿ ಅಂತ. ಅವನಿಗೇನ್ರಿ ಭಯ, ಯಾರು ಭಯವೂ ಇಲ್ಲ ಅವನಿಗೆ, ದೇವರ ದಯ ಇರೋರಿಗೆ ಭಯ ಇಲ್ಲ. ಯಾ ಥರ ಭಯ, ಶ್ರೀನಾಥನ ಪರಮ ಪ್ರೀತಿಯ ಪಡೆದ ಬಗೆ ಅವ್ರಿಗೆ ಭಯ ಇಲ್ಲ ಅಂದಮೇಲೆ ಕೃಷ್ಣಂಗೆ ಎಲ್ಲಿ ಭಯ. ಅವನು ಸೀದಾ ಬಂದದ್ದೇ, ಬೇರೆ ಕಳ್ಳರಾದರೂ ಎಲ್ಲಿದೆ ಎಲ್ಲಿದೆ ಹುಡುಕ್ಬೇಕು ಅವೆಲ್ಲ ಕಿರಿಕಿರಿ, ಇವನು ಹುಡುಕ್ಬೇಕಾದ್ದೇ ಇಲ್ಲ. ಎಲ್ಲರೊಳು ತಾನೇ ಇಪ್ಪ, ಬೆಣ್ಣೆ ಇಟ್ಟಿರ್ತಾಳಲ್ಲ ಮುಚ್ಚಿ, ಅವಳೊಳಗೂ ಇವನೇ ಇರ್ತಾನ, ಆದ ಕಾರಣ ಅವಳು ಬೆಣ್ಣೆ ಗೊತ್ತಿತ್ತು ಇವನಿಗೆ. ಸೀದಾ ಹೋಗಿದ್ದೆ, ಬೆಣ್ಣೆ ಕಡಾಗಿ ಕೈ ಹಾಕಿ ಹೀಗೆ ತೊಗೊಂಬಿಟ್ಟ ಕೈನ, ಬೆಣ್ಣೆ ಪೂರ ಕೈ ಬೆರ್ತಿ ಬೆಣ್ಣೆ, ಬಾಯಿ ಹತ್ರನೂ ತೊಗೊಂಡೋದ, ಇನ್ನೇನು ಬಾಯಿಗೆ ಇಟ್ಕೋಬೇಕು, ಓಡಿ ಬಂದು ಕೈ ಹಿಡ್ಕೊಂಬಿಟ್ರು. ನಿಮ್ಮಮ್ಮ ಏನು ನಮ್ಮ ಬೈದು ಬೈದು ಕಳಿಸ್ತಾಳೆ, ಇವತ್ತು ಮಾಲ್ ಸಮೇತ ಕಳ್ಳ ಸಿಕ್ಕಿದಾನೆ ಇವತ್ತು, ಕದ್ದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಇವತ್ತು ನೀನು ಬಿಡಲ್ಲ ಅಂತ ಹಿಂಗೆ ಕೈ ಹಿಡ್ಕೊಂಬಿಟ್ರು. ಆ ಕಥೆಯನ್ನು ವಾದಿರಾಜರು ತುಂಬ ಹೃದಯಂಗಮವಾಗಿ ವರ್ಣನೆ ಮಾಡ್ತಾರೆ. ಪ್ರತಿ ಕಥೆ ಹಿಂದೆ ಒಳಗೆ ತತ್ವವನ್ನು ಹೇಳ್ತಾರೆ. ಇದು ವಾದಿರಾಜರ ಅದ್ಭುತವಾದ್ದು. ದಾಸರು ಹೇಳ್ತಾರೆ, ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆಧಾರವೇ ಪುಟ್ಟಲಿಲ್ಲ. ಭಾಗವತ ಅಂದರೆ ಭಗವಂತನ ಕಥೆ, ಭಗವತಸ್ಯ ಇದಂ ಭಾಗವತಂ. ಇಂಥ ಭಾಗವತ ಯಾರು ಬಾಯಲ್ಲಿ ಕೇಳಬೇಕು, ವಾದಿರಾಜರಂತಹ ಭಾವಜ್ಞರ ಬಾಯಲ್ಲಿ ಕೇಳಬೇಕು. ಕೃಷ್ಣ ಮಾಡಿದ ಪ್ರತಿ ಕಥೆಯ ಹಿನ್ನೆಲೆಯಲ್ಲಿರುವ ಭಾವನೆಯನ್ನು ಅಭಿವ್ಯಕ್ತ ಮಾಡುವುದರಲ್ಲಿ ಸಿದ್ಧಹಸ್ತರು ರಾಜರು. ಅವಳು ಬಂದಳು, ಕೈಯಲ್ಲಿ ಬೆಣ್ಣೆ ಇತ್ತು, ಆ ಕೈ ಹಿಡ್ಕೊಂಡಿದ್ದಾಳೆ, ಹಿಡ್ಕೊಂಡು ಕೃಷ್ಣನ ಜೊತೆ ಮಾತಾಡ್ತಾ ಇದ್ದಾಳೆ. ಏನು, ಹಸ್ತಕ್ಕಿಂ ನವನೀತ ಭಾಜನ ಮುಖೇ ನ್ಯಸ್ತತ್ವಯ ಶ್ರೀಪತೇ ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣಾಂಸ್ತಂತರಾಯ ಗೃಹೇ ಯುಕ್ತ ನಸ್ತಿತಿರಸ್ಯ ಕೋಮಲ ಹೃದ ತತ್ತನ್ವಿಚಿತ್ತೇ ಮಮ ಪ್ರೀತ್ಯ ಸ್ಥಾಪಯಿತು ಮೃಗಾಕ್ಷಿ ಮೃದುನಿ ಇತ್ಯುಕ್ತ ಹಸನ್ ಪಾತ್ಯಸೂ. ಕೃಷ್ಣ ಪರಮಾತ್ಮ ಹೀಗೆ ಬೆಣ್ಣೆ ಹಿಡ್ಕೊಂಡ ತಕ್ಷಣ ಅವಳು ಬೈಲ್ ಕೈ ಹಿಡ್ಕೊಂಬಿಟ್ಲು, ಕಳ್ಳ ಇಷ್ಟು ದಿವಸದಿಂದ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿಬಿಟ್ಟಿದೀಯ, ಅಂತೂ ಇವತ್ತು ನೀ ಬೆಣ್ಣೆ ಎತ್ಕೊಂಡೇ ನೋಡು. ಎತ್ಕೊಂಡ ಮೇಲೆ ಕೃಷ್ಣ ಅವಳನ್ನೇ ನೋಡ್ತಾ ಇದ್ದಾನೆ. ಅವಳು ಅಂದ್ಲು, ಕೃಷ್ಣ ಯಾಕೆ ಬೆಣ್ಣೆ ತಗೊಂಡೆ? ಕೃಷ್ಣ ಅಂದ, ನಾನೇನು ತಿನ್ಲಿಕ್ಕೆ ತೊಗೊಂಡಿಲ್ಲ ಅಂದಂತೆ, ತೊಗೊಂಡಿದ್ದೆ ಬಾಯಿಗೂ ತಂದುಬಿಟ್ಟಿದ್ದಾನೆ. ಈ ಕೆಲವರು ಮಾಡಬಾರ್ದು ಮಾಡಿರ್ತಾರೆ ಧೈರ್ಯ, ನಾ ಮಾಡಿಲ್ಲ. ಈ ರಾಜಕೀಯದವರು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತಾರೆ, ಸಾಕಷ್ಟು ಹಗರಣ ಮಾಡಿರ್ತಾರೆ. ಅವ್ರಿಗೆಲ್ಲ ಕಿಂಗ್ ಇವನು, ಆ ಸುಳ್ಳು ಹೇಳಿಗಿಳ್ಳಿ ಅವರೆಲ್ಲ ಇವ್ ಮುಂದೇನು ಅಲ್ಲೇ ಇಲ್ಲ, ಸೀದಾ ಬಾಯಿಗೆ ಇಟ್ಕೊಳ್ತಾ ಇದ್ದಾನೆ. ಅವಳು ಬಂದು ಕೇಳಿದ್ರೆ, ಕೃಷ್ಣ ಅಂತೂ ನಮ್ಮನೆ ಬೆಣ್ಣೆ ಕದ್ದಿದೆಯಾ, ಇವತ್ತು ನೀನು ಹಿಡ್ಕೊಡ್ತೀನಿ ಹಾಗೆ ಹೀಗೆ ಅಂದ. ಅವಳಂದ, ನಾನು ಖಂಡಿತವಾಗೂ ನಿಮ್ಮ ಮನೆ ಬೆಣ್ಣೆ ಮೇಲೆ ಆಸೆಯಿಂದ ತಿಂದದ್ದಲ್ಲ, ತೊಗೊಂಡಿದ್ದು ಅಲ್ಲ, ತಿನ್ಲಿಕ್ಕೂ ತೊಗೊಳ್ಳಿಲ್ಲ ಅಂದ. ಇವಳೊಂದು ಅಲ್ಲೋ, ಬಾಯಿ ತನಕ ತೊಗೊಂಡು ಹೋಗಿದೆಯಾ, ಬಾಯಿ ತಕ್ಕ ತೊಗೊಂಡು ಹೋಗೋದು ತಿನ್ನಕ್ಕ ಮತ್ತೇನು ಮಾಡಕ್ಕೆ ಅದು? ಕೃಷ್ಣ ಅಂದ, ಸುಮ್ಮನೆ ಗಲಾಟೆ ಮಾಡಬೇಡ, ಈ ಗಲಾಟೆ ಗಿಲಾಟೆ ಮಾಡಿದ್ರೆ ನಂಗೆ ಆಗಲ್ಲ, ಇಲ್ಲಿ ಬಾ, ಇಲ್ಲಿ ಹತ್ರ ಬಾ, ನಾ ಯಾಕೆ ತೊಗೊಂಡೆ ಅಂತ ಹೇಳ್ತೀನಿ, ಆಮೇಲೂ ತಪ್ಪಂದ್ರೆ ಬೇಕು ನಮ್ಮಮ್ಮಂಗೆ ಕೊಡುವಂತೆ ಬಾ ಅಂದ. ಕೃಷ್ಣನ ಮಾತಿಗೆ ಇಲ್ಲ ಅನ್ನೋರು ಯಾರಿದ್ದಾರೆ? ಯಾಕೆಂದರೆ ಎಲ್ಲರ ಒಳಗೆ ಅವನೇ ಇರ್ತಾನೆ, ಆದ ಕಾರಣ ಏನೋ ಹೇಳ್ತಾನೆ ಕೇಳೋಣ ಅಂತ ಕೃಷ್ಣನ ಕೈ ಅವಳು ಬಿಟ್ಲು. ಬಿಟ್ಟ ಮೇಲೆ ಕೃಷ್ಣ ಅಂದ, ನೋಡು ಈ ಬೆಣ್ಣೆನ ಒಂದು ಸತಿ ಮುಟ್ಟು ಅಂದ. ಅವಳು ಬೆರಳಲ್ಲಿ ಹೀಗೆ ಮುಟ್ಟಿದ್ಲು. ಕೃಷ್ಣ ಕೇಳ್ದ, ಹೇಗಿದೆ ಹೇಳು ಅಂದ. ಅವಳಂದ್ಲು, ಮೃದುವಾಗಿದೆ ಅಂದ್ಲು. ಕೃಷ್ಣ ಅಂದ, ಅದಕ್ಕೆ ನಾ ತಗೊಂಡಿದ್ದು ಅಂದ. ಅಲ್ಲ, ಮೃದುವಾಗಿರೋದಕ್ಕೂ ನೀ ತಗೊಳ್ಳೋದಕ್ಕೂ ಏನು ಸಂಬಂಧ ಅಂದ್ಲು. ಇಲ್ಲ, ಇಷ್ಟು ಮೃದುವಾದ ಬೆಣ್ಣೆ
ನಿನ್ನಂತ ಕಠಿಣ ಹೃದಯದವಳ ಮನೆಯಲ್ಲಿ ಇರಬಾರದು ಅಂತ ತಗೊಂಡೆ ಅಂದ. ನೀನು ಇಷ್ಟು ಹಾರ್ಡ್ ಇದೀಯಾ, ಇದು ನೋಡಿದ್ರೆ ಇಷ್ಟು ಸಾಫ್ಟು, ನೀನು ಮನೆಗೆ ಬಂದವರಿಗೆ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡಿಸೋ ಯೋಗ್ಯತೆ ಇಲ್ಲ, ಬಂದವ್ರ ಮೇಲೆ ಹುಲಿ ಥರ ಹಾರ್ತಾ ಇದೆಯಾ, ನಿನ್ನಂಥ ಕಠಿಣ ಹೃದಯದವರ ಮನೆಯಲ್ಲಿ ಇಷ್ಟು ಶುಭ್ರವಾದ ಮೃದುವಾದ ಬೆಣ್ಣೆ ಇರಬಾರ್ದು, ಅದಕ್ಕೆ ತಗೊಂಡೆ ಅಂತಂದ. ಅವಳಂದ್ಲು ಆಯ್ತಪ್ಪ ಹೋಲ್, ನಾವೇನೋ ಮೃದು ಕಠಿಣ, ನಾವು ಸಾಫ್ಟ್ ಅಲ್ಲ, ಈ ಬೆಣ್ಣೆ ಸಾಫ್ಟು, ತೊಗೊಂಡು ಏನು ಮಾಡ್ತೀಯ ಕೃಷ್ಣ ಅಂದ. ಏನು ಮಾಡ್ತೀವಿ, ಮೃದುವಾದ ಪದಾರ್ಥವನ್ನು ಎಲ್ಲಿ ಮೃದುವಾಗಿರುತ್ತೋ ಅಲ್ಲಿಡ್ತೀವಿ ಅಂದ. ಎಲ್ಲಿಡ್ತೀಯ, ಎಲ್ಲಿಡೋದೇನು, ನನ್ನೊಳಗೆ ಇಟ್ಕೊಳ್ತೀನಿ, ನನಗಿಂತ ಮೃದು ಯಾರಿದ್ದಾರೋ, ಹಾಕೊಂಡೇ ಬಿಟ್ಟ ಅವಳು ಆ ಕಡೆ ಕಡೆ ನೋಟು ಹಾಕ್ಕೊಂಡೇ ಬಿಟ್ಟ. ನನ್ನಷ್ಟು ಮೃದು, ನನ್ನಷ್ಟು ಕರುಣಾ ಸಮುದ್ರ, ನನ್ನಷ್ಟು ಸಾಫ್ಟ್ ಆ್ಯಂಡ್ ಸ್ವೀಟ್ ಜಗತ್ತಲ್ಲೇ ಇಲ್ಲ ಅಂತ ಬಾಯಿಗೆ ಹಾಕ್ಕೊಂಬಿಟ್ಟ. ಅವಳು ಡೈಲಿ ವ್ಯಾಸರ ಮಠಕ್ಕೆ ಪುರಾಣಕ್ಕೆ ಹೋಗೋಳು. ಅವಳು ಕೃಷ್ಣನ ಕಥೆಯೆಲ್ಲ ಕೇಳ, ಕಳ್ಳ ನೀನು ಮೃದುವ, ನಾನು ಕಠಿಣವ, ನಿನ್ನಷ್ಟು ಕಠಿಣ ಜಗತ್ತಲ್ಲೇ ಇಲ್ಲ, ನಿನ್ನಷ್ಟು ಹಾರ್ಡ್ ಜಗತ್ತಲ್ಲೇ ಇಲ್ಲ. ಯಾಕಂದರೆ ನೀನೇ ಹೇಳಿದ್ದೀಯ, ವಜ್ರಾದೃಢ ತರಂ ವಿದ್ಧೀಮ ಶರೀರಂ ಕಠೋರಕಂ. ಭೃಗು ಋಷಿಗಳು ದೇವರಿಗೆ ಒದ್ರು, ಒದ್ದಾಗ ಭಗವಂತ ಎದ್ದು ಋಷಿಗಳಿಗೇನಂದ, ಋಷಿಗಳೇ ನೀವು ನನ್ನ ಯಾಕೆ ಒದ್ರಿ, ನನಗೆ ಒದ್ದದ್ರಿಂದ ನಂಗೆ ನೋವಾಗಲಿಲ್ಲ, ನಿಮ್ಮದು ಬರೀ ತಿಳಿ ಸಾರು ಚಾತುರ್ಮಾಸ್ಯ ಅದು ಇದು ತಿಂದು ಎಳೇ ಕಾಲು, ಇಂಥ ಕಾಲಲ್ಲಿ ಒದ್ದು ನಿಮ್ಮ ಕಾಲಿಗೆ ನೋವಾಗಿರ್ಬೇಕೇ ವಿನಃ ನಂದು ವಜ್ರಕ್ಕಿಂತ ದೃಢವಾದ್ದು ಅಂತ ನೀನೇ ಹೇಳಿದೆಯಾ, ಈಗ ಕಳ್ಳ ನಿಂದು ಮೃದು ಅಂತೀಯ ಅಂಥೇಳಿ ಅವನ ಮೇಲೆ ಜೋರು ಮಾಡಿ ಅವನ ಜೊತೆಗೆ ವಾದ ಮಾಡಿದ್ದಾಳೆ. ಆ ವಾದಕ್ಕೆ ಅವಳೇನೇನು ಹೇಳಿದ್ಲು, ಕೃಷ್ಣ ಏನು ಒಪ್ಕೊಂಡ ಬಿಟ್ನ, ನಾಳೆ ನೋಡೋಣ ಅಂತ ಹೇಳ್ತಾ. ಶ್ರೀ ಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲೆ ಮಧ್ವೇಶಾರ್ಪಣಮಸ್ತು. ಹಲೋ.